ನಾನು ಓದಿದನ್ನು ನೀವು ಹಾಗೆ ರಿಪೀಟ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಪ್ರತಿನೆ ಇಲ್ಲ ಕಲಿಸ್ತೇನೆ ಫೋಟೋ ನೋಡಿ ಸರ್ ಅಲ್ಲ ಕೆಳಗಡೆ ಇಲ್ಲ ಪಟೇಲ್ ನಮಗೆ ಕೊಟ್ಟಿಲ್ಲ ಡೈರೆಕ್ಟರ್ ತಗೊಂಡು ಇಟ್ಟಿದ್ದ ನಾನೇ भारत जन भारत सार्वभौम समाजवादी सर्वधर्म सर्वधर्म समभावद समभावद प्रजासत्तात्मक प्रजासत्तात्मक गणराज्यवागी गणराज्यवागी रचिसलु मत्तु रचिसलु मत्तु अदर समस्त नागरिकरिगे अदर समस्त नागरिकरिगे सामाजिक सामाजिक आर्थिक आर्थिक मत्तु राजकीय मत्तु राजकीय न्याय न्याय विचार विचार अभिव्यक्ति अभिव्यक्ति विश्वास विश्वास धर्मश्रद्धे मत्तु धर्मश्रद्धे मत्तु उपासना उपासना स्वातंत्र्य स्वातंत्र्य स्थानमान स्थानमान आगु आगु अवकाश समानते अवकाश समानते दोरयुवंते माडलु दोरयुवंते माडलु मत्तु ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ವೃತ್ತಭಾವನೆಯನ್ನು ವೃತ್ತಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ 26ನೇಯ 26ನೇ ತಾರೀಕಾದ ತಾರೀಕಾದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಕರೆದಿದ್ದೀರಿ ನಮ್ಮನ್ನ ಒಂದು ಗಂಟೆ ಆಯ್ತು ಬೆಳಗಾವಿಯಲ್ಲಿ ಅಂದ್ರೆ ಒಂದು ಗಂಟೆ ಆಯ್ತು ಒಂದೇ ಒಂದು ಗಂಟೆಯಿಂದ ಒಂದು ಗಂಟೆ ಆಯ್ತು 12 ಗಂಟೆ ಒಂದು ಗಂಟೆ ತಡ ನಾವು ಇಡೀ ರಾಜ್ಯಕ್ಕೆ ಏನ್ ಮೆಸೇಜ್ ಕಳಿಸ್ತೀವಿ ಏನ್ ಸಂದೇಶ ಕಳಿಸ್ತೀವಿ ಮೊದಲನೇ ದಿವಸನೇ ನೀವು ಒಂದು ಗಂಟೆ ತಡ ಆಗಿ ಏನೂ ಕಾಣ ಇಲ್ಲ ಇದ್ಯಾಕೋ ನೀವು ಸರಿಯಾದ ಸಂದೇಶನ ಈ ಸದನ ಮೂಲಕ ಕಳಿಸಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಲ್ಲ ಸಂತಾಪೂಸ ಅಂತ ನಂತ ಮಾಡಿದ್ದೇನೆ ಅಲ್ಲಿ ಮಾಡಿಲ್ಲ ಅವರು ನಂದು ಏನು ಆಕ್ಷೇಪಣೆ ಅಂದ್ರೆ ಸದನದಲ್ಲಿ ನಿಯಮಾವಳಿ ಇದೆ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಪೇಜ್ ನಂಬರ್ 9 ಅಧಿವೇಶನದ ಉಪವೇಶನಗಳನ್ನು ಎಷ್ಟು ಗಂಟೆ ಪ್ರಾರಂಭ ಮಾಡಿ ಏನು ಮಾಡಬೇಕು ಅಂತ ಇದೆ ಇದು ದಯಮಾಡಿ ತಾವು ಓದಿರ್ತೀರಿ ತಾವು ಇದನ್ನ ನಡೆಸಿಕೊಡ್ತೀರಿ ಅಂಡ್ ಐ ಕೋಟ್ ಕೌಲ್ ಅಂಡ್ ಶಕ್ದರ್ ಅದರಲ್ಲಿ ಕೂಡ ಸ್ಪಷ್ಟವಾಗಿ ಅಧಿವೇಶನಗಳ ಹೆಂಗ್ ಪ್ರಾರಂಭ ಆಗಬೇಕು ಏನು ಮಾಡಬೇಕು ಅಂತ ಬರೆದಿದ್ದಾರೆ ನಂದು ಏನು ಆಕ್ಷೇಪಣೆ ಅಂದ್ರೆ ದಯವಿಟ್ಟು ಐ ಹ್ಯಾವ್ ಆಲ್ ರಿಸ್ಪೆಕ್ಟ್ ಫಾರ್ ಯು ನಂದು ಏನು ಆಕ್ಷೇಪಣೆ ಅಂದ್ರೆ ಹೊರಗಡೆ ಏನು ಮಾತಾಡ್ತಾರೆ ಅಂದ್ರೆ ಬೆಳಗಾವಿಯಲ್ಲಿ ವಿಧಾನಸಭಾ ನಡೆದಾಗ ಸರಿಯಾಗಿ ನಡೆಯೋದೇ ಇಲ್ಲ ಸರಿಯಾಗಿ ನಡೆಯೋದೇ ಇಲ್ಲ ಅಂತ ಎಲ್ಲಾ ಪತ್ರಿಕೆಯಲ್ಲಿ ದಿವಸ ಬರ್ತದೆ ಎಲ್ಲರೂ ಮಾತಾಡ್ತಾರೆ ಇದರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಕೆಟ್ಟ ಹೆಸರು ಬರ್ತದೆ ದಯಮಾಡಿ ತಾವು ಅಧ್ಯಕ್ಷರು ಬಹಳ ವಿಚಾರವಂತರು ಸಮಯ ಪಾಲಿಸ್ತೀರಿ ಅನ್ನೋದಕ್ಕಾಗಿ ದಯಮಾಡಿ 11 ಗಂಟೆ ಅಂದ್ರೆ 11 ಗಂಟೆಗೇನೆ ಪ್ರಾರಂಭ ಆಗಬೇಕು ಸರ್ ನಾನು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೆ ಅಲ್ಲಿ 11 ಗಂಟೆ ಅಂದ್ರೆ ಸ್ಪೀಕರ್ 11 ಗಂಟೆಗೆ ಬಂದು ಕೂಡ್ತಾರೆ ಬಸನಗೌಡರು ತಾವು ಎಂಪಿ ಆಗಿದ್ದೀರಿ ಅಲ್ಲಿ ಯಾ ಕೋರಂ ಇರಲಿ ಇಲ್ಲದೆ ಇರಲಿ ಎವ್ರಿಬಡಿ ವಿಲ್ ಕಮ್ ದೇ ನೀವು ನಿಮಗೆ ಘನೋತ್ತದಂತ ಅಧಿಕಾರ ಇದೆ ಯಾರು ಬರಲಿ ಬಿಡಲಿ ನೀವು ಸ್ಟಾರ್ಟ್ ಮಾಡಿ ನೋಡೋಣ ಯಾರು ಸದಸ್ಯರು ಬರಲಿದ್ರೆ ಅವರಿಗೆ ಅವಮಾನ ಓಕೆ ಬಸವರಾಜ್ ಅದಕ್ಕೆ ಹಾಫ್ ಸೆಕೆಂಡ್ ನಾನು ದಯಮಾಡಿ ತಮಗೆ ಕಳಕಳಿಯ ಮನವಿ ಮಾಡ್ತೇನೆ ಬೇರೆ 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 ಕಾರಣಕ್ಕಾಗಿ ನಿಂತಿರಬಹುದು ನಾನೇನ್ ನೀವು ವಿಳಂಬ ಅನಾವಶ್ಯಕ ಮಾಡಿದಿರಿ ಅಂತ ನಾನೇನ್ ಅನ್ಕೊಂಡಿಲ್ಲ ಆದ್ರೆ ಅಟ್ ಲೀಸ್ಟ್ ಆ ಕಾರಣಗಳನ್ನು ಸದನಕ್ಕೆ ಸದಸ್ಯರಿಗೆ ತಿಳಿಸಿದ್ರೆ ಗೌರವ ಬರ್ತದೆ ಅಂತ ಹೇಳಿ ದಯಮಾಡಿ ನಾಳೆಯಿಂದ
ಯಾರು ಬರಲಿ ಬರಲಿರಲಿ ನೀವು ಬಂದು ಆ ಸೀಟಲ್ಲಿ ಕೂತ್ಕೋಬೇಕು. ಯಾರು ಬರದಿದ್ರೆ ಹೋಗಿ ಅದು ಅವಮಾನ ಸದನದ ಸದಸ್ಯರಿಗೆ. ದಯಮಾಡಿ ಇದು ಮುಂದುವರಿಬಾರದು ಅಂತ ಹೇಳಿ ನಾನು ಐ ಕೋಟೆಡ್ ದ ರೂಲ್ಸ್ ಆಫ್ ಕೌಲೆಂಟ್ ಸೆಕ್ಟರ್ ಅಂಡ್ ಅವರ್ ಓನ್ ರೂಲ್ಸ್. ಥ್ಯಾಂಕ್ ಯು. ಈಗ ನೋಡಿ ಬೆಳಗಾವಿ ಈಗ ಸಂತಾಪ ಸೂಚನೆ ನಡೀಲಿ. ಈಗ ಸುರೇಶ್ ಕುಮಾರ್ ಅವರು ಮತ್ತು ಬಸವರಾಜ ರಾಯರೆಡ್ಡಿ ಅವರು ಈ ಸರಿಯಾದ ಸಮಯಕ್ಕೆ ಬರಬೇಕಂತ ಹೇಳಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇವತ್ತಿನಿಂದ ಪ್ರಾರಂಭ ಮಾಡಬೇಕು. ಅಲ್ಲ ನಾವು ಕರ್ನಾಟಕದ ರಾಜ್ಯದ ಚರ್ಚೆ ಮತ್ತು ಉತ್ತರ ಕರ್ನಾಟಕ ಚರ್ಚೆ ಆಗ್ತದೆ. ಉತ್ತರ ಕರ್ನಾಟಕ ಕೊನೆ ಎರಡು ದಿವಸ ಇಡ್ತಾ ಇದ್ದೀರಿ. ಯಾವ ಶಾಸಕರು ಇರುವುದಿಲ್ಲ, ಯಾರಿಗೂ ಇಂಟ್ರೆಸ್ಟ್ ಇರುವುದಿಲ್ಲ. ದಯವಿಟ್ಟು ಬೆಳಗಾವಿಯ ಈ ಅಧಿವೇಶನ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಉತ್ತರ ಕರ್ನಾಟಕದ ಮೇಲೆ ರಾಜಕೀಯವಾಗಿ ಅನ್ಯಾಯ ಏನಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ದಯವಿಟ್ಟು ಇವತ್ತು ನೀನು ತಗೋಬೇಕು. ಉತ್ತರ ಕರ್ನಾಟಕದ ಈ ವಾರ ಸಂಪೂರ್ಣವಾಗಿ ನಮ್ಗೆ ನೀವು ಇವತ್ತು ಉತ್ತರ ಕರ್ನಾಟಕದ ಮೊದಲು ತಗೋದಿದ್ರೆ ನಾ ಧರಣಿ ಕೊಟ್ಟಿರ್ಬೇಕು. ಈಗ ಗೌರವ ಸುರೇಶ್ ಕುಮಾರ್ ಅವರು ಬಸವರಾಜ ರೆಡ್ಡಿ ಹೆದ್ದಿರಿ ಖಂಡಿತವಾಗಿ ಎಲ್ಲ ರೀತಿಯ ಸರಿಯ ಸಮಯದಲ್ಲಿ ಇವತ್ತು ಪ್ರಾರಂಭ ಆಗಲೇಬೇಕಂತೇಳಿ ನಿಯಮಗಳು ಕೂಡ ಇದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಕ್ಕೆ ಕೆಲವೊಂದು ಆಗ್ತದೆ. ಆದರೆ ನೀವು ಹೇಳಿದ ಮಾತು ಇದು ನನಗೆಲ್ಲ, ಇಡೀ ಸದನಕ್ಕೇನು ಹೇಳಿದ್ದೀರಿ ಎಲ್ಲ ಶಾಸಕರಿಗೆ, ನೀವೆಲ್ಲ ಬೇಗ ಬನ್ನಿ ಅಂತ ಅವ್ರು ಹೇಳಿದ್ದಾರೆ. ನಾವೆಲ್ಲ ಕರೆಕ್ಟಾಗಿ ಇರ್ತೇವೆ, ನೀವೆಲ್ಲ ಶಾಸಕರು ನಿಮ್ಮನ್ನು ಇಬ್ಬರನ್ನು ಕೂಡ ಸೇರಿಸಿ ಕರೆಕ್ಟಾಗಿ ಆದಷ್ಟು ಬೇಗ ಒಂದು ಕೆಲಸ ಇವತ್ತು ಮಾಡಿ ಮತ್ತು ನಡೆಸಿಲ್ಲ ಸರ್ ಒಟ್ಟಿಲ್ಲ. ಅಲ್ಲ ಆ ಪಾರ್ಟಿ ಅಧಿಕಾರದಾಗಿದ್ದಾಗ ಅವ್ರು ಒಂದು ಬಾರಿ ಅಧಿವೇಶನ ನಡೆಸಿಲ್ಲ ಅಂತ ಹೇಳಿದ್ರು. ಈಗ ಇಲ್ಲಿ ಚರ್ಚೆ ಮಾಡಿ ಕೇಳಿ, ಈಗ ಈ ಒಂದು ಅಧಿವೇಶನವು ಇಡೀ ಕರ್ನಾಟಕ ಮತ್ತು ಉತ್ತರ ಕನ್ನಡ ವಿಶೇಷ ಮಾಡಿ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಆಗುದಂತೇಳಿ ರಾಜಸ್ಥಾನ ಮಗುವಿಗೆ ಕೂಡ ಗೊತ್ತಿದೆ. ಅದಕ್ಕೆ ಅನುಗುಣವಾಗಿ ಅದನ್ನು ತಗೊಂಡು ಹೋಗುವಂತ ನಾವು ಕೆಲಸ ಮಾಡುವ. ಈಗ ಸಂತಾಪ ಸೂಚನೆ, ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿ ನಮ್ಮನ್ನು ಅಗಲಿದ ಗಣ್ಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಹಲವಾರು ಜನ ಹಿರಿಯರು ನಮ್ಮನ್ನು ಅಗಲಿದ್ದಾರೆ, ಅವರು ಸ್ಮರಿಸಿದಾಗಲಿದೆ. ಅವರ ಕುರಿತು ಈಗ ಸಂತಾಪ ಸೂಚನೆಯನ್ನು ವ್ಯಕ್ತಪಡಿಸಿದ ಇದೀಗ ಸಂತಾಪ ಸೂಚನೆ. ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾಗಿದ್ದಂಥ ಡಿ ಬಿ ಚಂದ್ರೇಗೌಡರು, ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ರಂಗದೇವರಾಯಲು, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ವೆಂಕಟೇಶಪ್ಪ, ಶ್ರೀಕಾಂತ್ ಶೆಟ್ಟಪ್ಪ ಭೀಮನ್ನವರ್, ವಿಲಾಸಬಾಬು ಅಲಮೇಕರ್ ಹಾಗೂ ಈಶಾನ್ ರಾಜ್ಯಗಳ ಮಾಜಿ ರಾಜ್ಯಪಾಲರಾಗಿದ್ದ ಪಿ ಬಿ ಆಚಾರ್ಯ ಮತ್ತು ಉಗ್ರರ ದಾಳಿಯಲ್ಲಿ ವೀರ ಯೋಧರು ನಿಧನ ಹೊಂದಿದ್ದವನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಡಿ ಬಿ ಚಂದ್ರೇಗೌಡರು, ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾದ ಡಿ ಬಿ ಚಂದ್ರೇಗೌಡರವರು ದಿನಾಂಕ 26/8/1936 ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಶ್ರೀಯುತರು ಸಂಗೀತ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅವರು ನನ್ನ ಗೋಪಾಲ ಚಲನಚಿತ್ರದಲ್ಲಿಯೂ ಅಭಿನಯಿಸಿದ್ದರು. ಪ್ರಜಾಪ್ರಭುತ್ವದ ಗಟ್ಟಿ ಧ್ವನಿಯಾಗಿ ಪ್ರತಿಪಾದಕರಾಗಿದ್ದ ಶ್ರೀಯುತರು ರೈತರ ಮೇಲೆ ನರಗುಂದದಲ್ಲಿ ನಡೆದ ಗೋಲಿಬಾರು ಪ್ರಕರಣವನ್ನು ವಿರೋಧಿಸಿ ರೈತರ ಜಾಥಾವನ್ನು ಬೆಂಗಳೂರಿನವರೆಗೆ ಏರ್ಪಡಿಸಿದ್ದ ಅವರು 1971 ಐದನೇ ಹಾಗೂ 1976 ಹಾಗೂ 2009 ಲೋಕಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು 1986-1989 ರಾಜ್ಯಸಭಾ ಸದಸ್ಯರಾಗಿದ್ದರು. 1978-1983 ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಶ್ರೀಯುತರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದರು. 1983 ಪ್ರಥಮ ಬಾರಿಗೆ 7ನೇ ವಿಧಾನಸಭೆಗೆ ತೀರ್ಥಹಳ್ಳಿ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಶ್ರೀಯುತರು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ನಂತರ 1989 9ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಅವರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಕರ್ತವ್ಯ ನಿರ್ವಹಿಸಿದರು. 1999 11ನೇ ವಿಧಾನಸಭೆಗೆ ಶೃಂಗೇರಿ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಶ್ರೀಯುತರು ನೀರಾವರಿ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದರು. 5 ದಶಕಗಳ ಕಾಲ ದೇಶ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಡಿ ಬಿ ಸಿ ಎಂದೇ ಖ್ಯಾತರಾಗಿ ಸದನದ ಕಲಾಪಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿದ್ದ ಶ್ರೀಯುತರು 4 ಸದನಗಳನ್ನು ಪ್ರವೇಶಿಸಿದ ಕನ್ನಡಿಗ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ.
ಹಿರಿಯ ರಾಜಕೀಯ ಮುಸದ್ದಿ ಅತ್ಯುತ್ತಮ ಸಂಸದೀಯ ಪಟು ಉತ್ತಮ ವಾಗ್ಮಿ ಡಿ ಬಿ ಚಂದ್ರೇಗೌಡ ಅವರು ದಿನಾಂಕ 7/1/2023 ನಿಧನ ಹೊಂದಿರುತ್ತಾರೆ. ಶ್ರೀ ರಂಗದೇವರಾಯಲು ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ರಂಗದೇವರಾಯಲು ಅವರು ದಿನಾಂಕ 3/3/1939 ಆನೆಗುಂದಿ ಗ್ರಾಮದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಶ್ರೀಯುತರು ಆನೆಗುಂದಿಯ ಸಹಕಾರ ಸಂಘದ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಕನಕಗಿರಿ ಕ್ಷೇತ್ರದಿಂದ 1983 ಪ್ರಥಮ ಬಾರಿಗೆ 7ನೇ ವಿಧಾನಸಭೆಗೆ ಮತ್ತು 1985 8ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಅವರು ಗಂಗಾವತಿ ಕ್ಷೇತ್ರದಿಂದ 1989 ದಿನಾಂಕ 9/1994 10ನೇ ಹಾಗೂ 1999 11ನೇ ವಿಧಾನಸಭೆಗೆ ಪುನಃ ಆಯ್ಕೆಗೊಂಡಿದ್ದರು. ಶ್ರೀಯುತರು 9ನೇ ವಿಧಾನಸಭೆ ಅವಧಿಯಲ್ಲಿ ಕಾಡ ಸಚಿವರಾಗಿಯೂ ಸಹ ಸೇವೆ ಸಲ್ಲಿಸಿದರು. ಹಿರಿಯ ರಾಜಕಾರಣಿ ವಿಜಯನಗರ ರಾಜವಂಶ ಶ್ರೀ ರಂಗದೇವರಾಯಲು ಅವರು ದಿನಾಂಕ 22/8/2023 ನಿಧನ ಹೊಂದಿರುತ್ತಾರೆ. ಶ್ರೀ ಸಿ ವೆಂಕಟೇಶಪ್ಪ ರಾಜ್ಯದ ಮಾಜಿ ಶಾಸಕರಾಗಿದ್ದ ಶ್ರೀ ವೆಂಕಟೇಶಪ್ಪ ಅವರು ದಿನಾಂಕ 9/9/1950 ಬಂಗಾರಪೇಟೆ ತಾಲೂಕಿನ ಭುವನಹಳ್ಳಿಯಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಬಂಗಾರಪೇಟೆ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿದ್ದ ಶ್ರೀಯುತರು ಬೇತಮಂಗಲ ಕ್ಷೇತ್ರದಿಂದ 1978 ಪ್ರಥಮ ಬಾರಿಗೆ 6ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದು 1983 7ನೇ ವಿಧಾನಸಭೆಗೆ ಮತ್ತು 1999 11ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದಾರೆ. ಹಿರಿಯ ರಾಜಕಾರಣಿ ಸಿ ವೆಂಕಟೇಶಪ್ಪ ಅವರು ದಿನಾಂಕ 10/11/2023 ನಿಧನ ಹೊಂದಿರುತ್ತಾರೆ. ಶ್ರೀ ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರ್ ವಿಧಾನಸಭೆಯ ಮಾಜಿ ಸಚಿವರಾಗಿದ್ದ ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರ್ ಅವರು ದಿನಾಂಕ 24/12/1944 ಜನಿಸಿದ್ದು ಕಲಾ ಹಾಗೂ ಕಾನೂನು ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವಕೀಲರು ಹಾಗೂ ಕೃಷಿಕರಾಗಿದ್ದ ಶ್ರೀಯುತರು ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿದ್ದರು. ರಾಯಬಾಗ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಾನೂನು ಸಲಹೆಗಾರರಾಗಿದ್ದ ಶ್ರೀಯುತರು ಚಿಕ್ಕೋಡಿ ಕ್ಷೇತ್ರದಿಂದ 1989 9ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರ್ ದಿನಾಂಕ 26/8/2023 ನಿಧನ ಹೊಂದಿರುತ್ತಾರೆ. ವಿಲಾಸ್ ಬಾಬು ಅಲ್ಮೇಲ್ಕರ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ವಿಲಾಸ್ ಬಾಬು ಅಲ್ಮೇಲ್ಕರ್ ಅವರು ದಿನಾಂಕ 23/1/1960 ಜನಿಸಿದ್ದು ಇಂಜಿನಿಯರ್ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವ್ಯಾಪಾರಸ್ಥರಾಗಿದ್ದ ಶ್ರೀಯುತರು ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿದ್ದರು. ಬಿಜಾಪುರದ ಶ್ರೀ ಸಿದ್ದೇಶ್ವರ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅವರು 1998 ಉಪಚುನಾವಣೆಯಲ್ಲಿ ಬಲ್ಲೊಳ್ಳಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಸೌಮ್ಯ ಸ್ವಭಾವದ ವಿಲಾಸ್ ಬಾಬು ಅಲ್ಮೇಲ್ಕರ್ ಅವರು ದಿನಾಂಕ 3/9/2023 ನಿಧನ ಹೊಂದಿರುತ್ತಾರೆ. ಶ್ರೀ ಪಿ ಬಿ ಆಚಾರ್ಯ ಮಾಜಿ ರಾಜ್ಯಪಾಲರಾದ ಶ್ರೀ ಪಿ ಬಿ ಆಚಾರ್ಯ ಅವರು ದಿನಾಂಕ 8/8/1931 ಉಡುಪಿ ಜಿಲ್ಲೆಯ ತೆಂಕಪೇಟೆಯಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ಅಖಿಲ ಭಾರತ ವಿದ್ಯಾ ಪರಿಷತ್ನ ರಾಷ್ಟ್ರ ಅಧ್ಯಕ್ಷರಾಗಿ ಹಾಗೂ ಮುಂಬೈ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಶೈಕ್ಷಣಿಕ ವಿಚಾರದಲ್ಲಿ ಆಳವಾದ ಜ್ಞಾನ ಹೊಂದಿದ್ದ ಅವರು ಏಷ್ಯನ್ ರಾಜ್ಯಗಳ ಬುಡಕಟ್ಟು ಗುಡ್ಡಗಾಡು ಜನಾಂಗದ ಅಭಿವೃದ್ಧಿ ಹಾಗೂ ಶೈಕ್ಷಿಕ ಪ್ರಗತಿಗೆ ಶ್ರಮಿಸಿದರು. ನಾಗಾಲ್ಯಾಂಡ್ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದ ಶ್ರೀಯುತರು ತ್ರಿಪುರ ಅಸ್ಸಾಂ ಅರುಣಾಚಲ ಪ್ರದೇಶ ಹಾಗೂ ಮಣಿಪುರ ರಾಜ್ಯಗಳಲ್ಲಿ ಹಂಗಾಮಿ ರಾಜ್ಯಪಾಲರಾಗಿಯೂ ಸಹ ಸೇವೆ ಸಲ್ಲಿಸಿದರು. ಪಿ ಬಿ ಆಚಾರ್ಯ ಅವರು ದಿನಾಂಕ 10/11/2023 ನಿಧನ ಹೊಂದಿರುತ್ತಾರೆ. ವೀರ ಯೋಧರು ಜಮ್ಮು ಕಾಶ್ಮೀರದ ರೌಚರಿ ಜಿಲ್ಲೆಯಲ್ಲಿ ದಿನಾಂಕ 22/11/2023 ಸೇನಾಪಡೆ ಮತ್ತು ಉಗ್ರರ ನಡುವೆ ನಡೆದ ಭಾರೀ ಗುಂಡಿನ ಚಕಮಕಿಯಲ್ಲಿ ಕರ್ನಾಟಕದ ಮಂಗಳೂರು ಜಿಲ್ಲೆಯ ಮೈಸೂರು ಭಾಗದ ಕ್ಯಾಪ್ಟನ್ ಎಂ ವಿ ಪ್ರಜ್ವಲ್ ಸೇರಿದಂತೆ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್ ಬಿಸ್ಟಾ ಮತ್ತು
ಪಾರಾ ಟ್ರೂಪರ್ ಸಚಿನ್ ಲಾರಾ ಈ ಐದು ವೀರ ಯೋಧರು ಹುತಾತ್ಮರಾಗಿರುವುದಕ್ಕೆ ಸದನವು ಸಂತಾಪ ಸೂಚಿಸುತ್ತದೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭಾ ಆದಮೇಲೆ ವಿಧಾನಸಭೆ ಆದಮೇಲೆ ಅನೇಕ ಜನ ಮಾನ್ಯ ಈ ಸದನದ ಸದಸ್ಯರಾಗಿದ್ದಂಥವರು ನಿಧನ ಹೊಂದಿದ್ದಾರೆ. ಅವರೆಲ್ಲರ ಗೌರವಾರ್ಥ ತಾವು ಮಂಡಿಸಿರ್ತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಸಹಮತ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮೊದಲಿಗೆ ಡಿ ಬಿ ಚಂದ್ರೇಗೌಡ ಅವರು, ಬಹಳ ದೀರ್ಘಕಾಲ ಚಂದ್ರೇಗೌಡರು ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವರು, ಸುಮಾರು 4.5 ದಶಕಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇದ್ದರು. ಅವರು ಒಬ್ಬ ಸಂಸತ್ ಪಟು, ಒಳ್ಳೆಯ ವಾಗ್ಮಿ ಕೂಡ ಆಗಿದ್ದರು. ಅವರು ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ನಲ್ಲಿ ಎರಡೂ ಸದನಗಳಲ್ಲಿ ಸದಸ್ಯರಾಗಿದ್ದರು. ಕರ್ನಾಟಕ ವಿಧಾನ ಪರಿಷತ್ತು, ವಿಧಾನಸಭೆ ಎರಡೂ ಸದನಗಳಲ್ಲಿ ಸದಸ್ಯರಾಗಿದ್ದರು. ಆಮೇಲೆ 1983ರಲ್ಲಿ ಅವರು ಕಾಂಗ್ರೆಸ್ಯೇತರ ಸರ್ಕಾರ ಬಂದಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿರುವಂಥ ಈ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೂಡ 2 ವರ್ಷಗಳ ಕಾಲ ಸಮರ್ಥವಾಗಿ ನೆರವೇರಿಸಿದ್ರು. ನಾನು ಕೂಡ ಆಗ ಆಗ್ತಾನೆ ಹೊಸದಾಗಿ ಶಾಸಕನಾಗಿ ಬಂದಿದ್ದೆ ವಿಧಾನಸಭೆಗೆ 1983ರಲ್ಲಿ. ಅವರು 1983ರಿಂದ 1985ರವರೆಗೆ ವಿಧಾನಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಆ ಮೈಕ್ ಸರಿ ಇಲ್ವ? ಅಡ್ಡ ಬರ್ತದೆ ಪೇಪರ್. ಓಕೆ, ಕೇಳಿಸ್ತಾ ಇಲ್ವ ಸರಿಯಾಗಿ? ಕೇಳಿಸ್ತಾ ಇದೆಯಾ? ಮತ್ತೆ ವೃತ್ತಿನಲ್ಲಿ ವಕೀಲರು ಕೂಡ ಆಗಿದ್ದರು. ವಕೀಲಿ ಕೆಲಸ ಪ್ರಾರಂಭ ಮಾಡಿ ಆಮೇಲೆ 1971ರಲ್ಲಿ ಮೊದಲನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿದ್ದರು. 1977ರಲ್ಲೂ ಕೂಡ ಗೆದ್ದಿದ್ದರು. ಆಮೇಲೆ 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ರಾಜೀನಾಮೆ ಕೊಟ್ಟು ಸ್ಥಾನವನ್ನು ಬಿಟ್ಟುಕೊಟ್ಟರು ಚಿಕ್ಕಮಗಳೂರಿನಲ್ಲಿ. ಆಮೇಲೆ ವಿಧಾನ ಪರಿಷತ್ತಿನ ಸದಸ್ಯರಾದರು. ಆಮೇಲೆ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ನೀರಾವರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದರು. ಆಮೇಲೆ ಮತ್ತೆ ಶಾಸಕರಾದರು, ಲೋಕಸಭಾ ಸದಸ್ಯರಾದರು, ಆಮೇಲೆ ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡಿದರು. ಸೊ ಭಾಳ ಅನುಭವ ಇತ್ತು. ಮತ್ತು ನರಗುಂದದಲ್ಲಿ ಗೋಲಿಬಾರ್ ಆಗಿದ್ದಲ್ಲ, ಆ ಸಂದರ್ಭದಲ್ಲಿ ರೈತರ ಜಾಥಾವನ್ನು ಏರ್ಪಾಡು ಮಾಡಿದ್ರು. ಅವರು ಕೂಡ ನರಗುಂದದಿಂದ ಬೆಂಗಳೂರವರೆಗೆ ಜಾಥಾದಲ್ಲಿ ಬಂದಿದ್ದರು. ಆಮೇಲೆ ಅನೇಕ ಕ್ಷೇತ್ರಗಳಲ್ಲಿ, ತೀರ್ಥಹಳ್ಳಿನಲ್ಲಿ ಶಾಸಕರಾಗಿದ್ದರು, ಶೃಂಗೇರಿನಲ್ಲಿ ಶಾಸಕರಾಗಿದ್ದರು, ಆಮೇಲೆ ಬೆಂಗಳೂರಿನಿಂದ ಲೋಕಸಭಾ ಸದಸ್ಯರಾಗಿದ್ದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಕಾನೂನು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದರು. ಸೊ ಅಪಾರವಾದಂಥ ಅನುಭವ ಇತ್ತು. ಒಳ್ಳೆಯ ಸಂಸತ್ ಪಟು, ಒಳ್ಳೆಯ ವಾಗ್ಮಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ
ಸದನದ ಕಲಾಪಗಳ ಬಗ್ಗೆ ಅಪಾರವಾದಂತ ಜ್ಞಾನವನ್ನು ಬೆಳೆಸಿದ್ದಾರೆ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ತುಂಬು ಜೀವನ ನಡೆಸಿ ಬಹಳ ದೀರ್ಘಕಾಲ ಸಾಮಾಜಿಕ ಸೇವೆ ರಾಜಕಾರಣ ಮಾಡಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ನಿಧನದಿಂದ ಕರ್ನಾಟಕಕ್ಕೆ ನಷ್ಟ ಉಂಟಾಗಿದೆ ಅಂತೇಳಿ ನನಗನಿಸುತ್ತೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾಳ ಸ್ನೇಹ ಜೀವಿ, ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಿದ್ರು. ಚಿಕ್ಕವರು ದೊಡ್ಡವರು ಅಂದೇನೆ ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಹಾಗಾಗಿ ಅವರು ಎಲ್ಲರ ಪ್ರೀತಿಗೂ ಒಳಗಾಗಿದ್ದರು, ಜನಾನುರಾಗಿಯಾಗಿದ್ದರು ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ರಂಗದ ಶ್ರೀರಂಗ ದೇವರಾಯಲು ಇವರು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ರಾಜಮನೆತನಕ್ಕೆ ಸೇರಿದಂಥವರು. 5 ಬಾರಿ ಶಾಸಕರಾಗಿದ್ದರು, ಮಂತ್ರಿ ಕೂಡ ಆಗಿದ್ದರು. ಭಾಳ ಸಜ್ಜನ, ಪ್ರಾಮಾಣಿಕ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ವೆಂಕಟೇಶಪ್ಪ ಅಂತೇಳಿ ಬಂಗಾರಪೇಟೆ ಶಾಸಕರಾಗಿದ್ದರು. ಬಂಗಾರಪೇಟೆ ಎಮ್ ಎಲ್ ಎ ಬಂದಿಲ್ವ? ಬಂಗಾರಪೇಟೆ ಶಾಸಕರಾಗಿದ್ದರು, 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದರು. ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಶ್ರೀಕಾಂತ ಶೆಟ್ಟಪ್ಪ ಭೀಮಣ್ಣನವರು, ಇವರು ಚಿಕ್ಕೋಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು, ಜೊತೆಗೆ ವೃತ್ತಿನಲ್ಲಿ ವಕೀಲರು ಕೂಡ ಆಗಿದ್ದರು. ಹಾಗಾಗಿ ರಾಯ್ಬಾಗ್ ಸಕ್ಕರೆ ಕಾರ್ಖಾನೆಯ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿದ್ದರು. ಒಬ್ಬ ಹಿರಿಯ ಸಾಮಾಜಿಕ ಚಿಂತಕ ಹಾಗೂ ಜನಪರ ಕಾಳಜಿ ಇದ್ದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ವಿಲಾಸ್ ಬಾಬು ಅಲ್ಮೇಲ್ಕರ್, ಇವರು ಬಳ್ಳುಳ್ಳಿ ಕ್ಷೇತ್ರದಿಂದ ಶಾಸಕರಾಗಿದ್ದರು, ನಮ್ಮ ಜೊತೆ ಕೆಲಸ ಮಾಡಿದರು. ಇಲ್ಲಿ ಇದೇ ಸದನದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದರು. ಅವರು ವೃತ್ತಿನಲ್ಲಿ ಇಂಜಿನಿಯರ್ ಆಗಿದ್ದರು. ಇಂಜಿನಿಯರ್ ಆಗಿದ್ದರೂ ಕೂಡ ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ್ದಂಥ ವ್ಯಕ್ತಿ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ಪಿ ಬಿ ಆಚಾರ್ಯ ಅವರು, ಮಾಜಿ ರಾಜ್ಯಪಾಲರು, ಇವರು ಉಡುಪಿ ಮೂಲದವರು, ಉತ್ತಮ ಆಡಳಿತಗಾರರಾಗೂ ಕೂಡ ಇದ್ದರು. ಇವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡೋದು, ಜನರನ್ನು ಸಂಘಟನೆ ಮಾಡ್ತಕ್ಕಂಥ, ಹಾಗಾಗಿ ಅದರಲ್ಲಿ ಚತುರತೆಯಿಂದ ಮಾಡ್ತಾಯಿದ್ರು. ಅವರು ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು. ಅವರನ್ನು ನಾಗಾಲ್ಯಾಂಡ್ ರಾಜ್ಯಪಾಲರಾಗಿ ನೇಮಕ ಆಗಿದ್ದರು. ಅವರು ರಾಜ್ಯಪಾಲರಾಗಿರುವಾಗ ನಾಗಾಲ್ಯಾಂಡ್ನಲ್ಲಿ ನಾಗಾಲ್ಯಾಂಡ್, ತ್ರಿಪುರ, ಅಸ್ಸಾಂ ಅಲ್ಲೂ ಕೂಡ ಸೇವೆಯನ್ನು ಮಾಡಿದರು. ಅಸ್ಸಾಮು, ತ್ರಿಪುರ, ನಾಗಾಲ್ಯಾಂಡ್ ಇಲ್ಲೆಲ್ಲ ಕೆಲಸ ಮಾಡಿದರು. ಸೊ ಕರಾವಳಿ ಆ ಭಾಗದಲ್ಲಿ ಕರಾವಳಿ ಭಾಗದ ಸೇವೆ ಸಲ್ಲಿಸಿದ 2ನೇ ರಾಜ್ಯಪಾಲರು ಅಂತೇಳಿ ಇವರನ್ನು ನಾವು ಗೌರವಿಸ್ತೇವೆ. ಮತ್ತು ಭಾಳ ಕರ್ತವ್ಯ ನಿಷ್ಠೆಗೆ ಹೆಸರುವಾಸಿಯಾಗಿದ್ದಂಥವರು ಆಚಾರ್ಯರು, ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ವೀರ ಯೋಧರು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಜೌರಿ ಜಿಲ್ಲೆ, ಅಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐವರು ಯೋಧರು ಹುತಾತ್ಮರಾಗ್ತಾರೆ. ಅವರಲ್ಲಿ ಕರ್ನಾಟಕದವರಾದಂಥ ಕ್ಯಾಪ್ಟನ್ ಪ್ರಾಂಜಲ್ ಅವ್ರ ಜೊತೆಗೆ ಕ್ಯಾಪ್ಟನ್ ಶುಭಂ ಗುಪ್ತಾ,
ಹವಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್ ಬಿಷ್ಟ್ ಮತ್ತು ಪ್ಯಾರಾಟ್ರೂಪರ್ ಸಚಿನ್ ಲಾ, ಇವರಿಷ್ಟು ಜನ ಉಗ್ರರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೋಸ್ಕರ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಅವರು ದೇಶಕ್ಕೋಸ್ಕರ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು. ಇಡೀ ದೇಶ ರಕ್ಷಣೆ ಮಾಡಲಿಕ್ಕೋಸ್ಕರ, ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿಕ್ಕೋಸ್ಕರ ಕಳ್ಕೊಂಡಿದ್ದಾರೆ. ಈ ಕ್ಯಾಪ್ಟನ್ ಪ್ರಾಂಜಲ್ ಕರ್ನಾಟಕಕ್ಕೆ ಅವರ ಮೃತದೇಹ ಬಂದಾಗ ನಾನು ಭಾಗವಹಿಸಿದ್ದೆ. ಆಗ ಹೋಗಿದ್ದೆ ನಾನು ಅವ್ರಿಗೆ, ಅವ್ರನ್ನ ಅವರ ಡೆಡ್ ಬಾಡಿ ರಿಸೀವ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು ನನಗೆ. ಕ್ಯಾಪ್ಟನ್ ಪ್ರಾಂಜಲ್ ಅವ್ರ ತಂದೆ ತಾಯಿಗಳ ಜೊತೆ ಮಾತಾಡಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಅವಕಾಶ ಕೂಡ ಸಿಕ್ಕಿತ್ತು. ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ದೊರಕಲಿ. ಇವರ ಸಾವನ್ನು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಇವರ ಕುಟುಂಬದವ್ರಿಗೆ ಕೊಡಲಿ ಅಂತೇಳಿ ಈ ಐವರು ಯೋಧರಿಗೆ ನನ್ನ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಧನ್ಯವಾದಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವಿಧಾನಸಭೆಯಿಂದ ಈ ವಿಧಾನಸಭೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ತಂಥವ್ರು ಸಾಮಾಜಿಕವಾಗಿ ಮತ್ತು ಈ ವಿಧಾನಸಭೆಯ ಒಳಗಡೆ ಅವರ ಕ್ಷೇತ್ರಕ್ಕೆ ಕರ್ನಾಟಕಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಅವರೆಲ್ಲರ ಮಾತುಗಳು ಕೂಡ ಇಲ್ಲಿ ನಮ್ಮ ರೆಕಾರ್ಡ್ಸಲ್ಲೂ ಕೂಡ ಇದೆ. ಮತ್ತು ದೇಶಕ್ಕಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಮಹನೀಯರು ಏನು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ, ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಸಾವನ್ನಪ್ಪಿದ್ದಾರೆ, ಇವರೆಲ್ಲರಿಗೂ ತಾವು ತಂದಿರತಕ್ಕಂಥ ನಿರ್ಣಯಕ್ಕೆ ನಮ್ಮೆಲ್ಲ ಸದಸ್ಯರು ಸಹಮತ ಇದೆ, ನಂದು ಕೂಡ ಅದಕ್ಕೆ ಸಹಮತ ಇದೆ. ಮೊದಲನೇದಾಗಿ ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರು, ಡಿ ಬಿ ಚಂದ್ರೇಗೌಡರಿಗೆ ಡಿ ಬಿ ಸಿ ಅಂತಲೇ ಇಲ್ಲಿ ಎಲ್ಲ ಕರೀತಾ ಇದ್ದಾರೆ ಅವ್ರನ್ನ. ಅವರು ಚಿಕ್ಕಮಗಳೂರಲ್ಲಿ ಅವರ ನೇಟಿವ್ ಇರುವಂಥದ್ದು, ಅಲ್ಲೇ ಅವ್ರ ತೋಟ ಇರುವಂಥದ್ದು. ಸೊ ಅವರು ಹಲವಾರು ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಕೆಳಮನೆಯಲ್ಲೂ ವಿರೋಧ ಪಕ್ಷದ ನಾಯಕರಾಗಿದ್ದರು, ಮೇಲ್ಮನೆಯಲ್ಲೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಹೋರಾಟದಿಂದ ಬಂದವರು, ರೈತ ಚಳುವಳಿ ಮುಖಾಂತರ ಬಂದು ಆಮೇಲೆ ಒಳ್ಳೆಯ ಸಂಸದೀಯ ಪಟುವಾಗಿ ಕಾನೂನು ಸಚಿವರಾಗಿಯೂ ಕೆಲಸ ಮಾಡ್ತಾಯಿದ್ದಾರೆ. ಸಾಮಾನ್ಯವಾಗಿ ಏನಾದರೂ ನಮ್ಮಲ್ಲಿ ಅವರು ನಾನು ಜ್ಞಾಪಕ ಮಾಡ್ಕೊಳ್ಬೇಕಾಗ್ತದೆ, ಲೋಕಸಭಾ ಚುನಾವಣೆ ಬಂದಾಗ ನಮಗೆ ಬೆಂಗಳೂರು ನಾರ್ತ್ಗೆ ಅಭ್ಯರ್ಥಿ ಆಗ ಇರಲಿಲ್ಲ, ಅಭ್ಯರ್ಥಿ ಇದ್ದವರು ಬೇರೆ ಪಾರ್ಟಿಗೆ ಹೋಗಿದ್ದರು. ಆಗ ನಮ್ಗೆ ಅನಂತಕುಮಾರ್ ಅವ್ರನ್ನ ನಾವು ನೆನಪು ಮಾಡ್ಕೊಬೇಕು. ಅನಂತಕುಮಾರ್ ಅವರು ಯಾರಾದರೂ ಆ ಥರ ನಾರ್ತ್ಗೆ ಸೂಟ್ ಆಗುವಂಥವ್ರು, ಯಾಕಂದರೆ ಸಾಮಾಜಿಕ ನ್ಯಾಯದಡಿ ನಾವು ಸೀಟ್ಗಳನ್ನು ಕೊಡ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ ನನಗೆ ಅನಂತಕುಮಾರ್ ಅವರು ಯಡಿಯೂರಪ್ಪನವ್ರು ಹೇಳಿದ್ರು, ನೋಡಿ ಯಾರಾದರು ಅಂತ. ಇವರು ಚಿಕ್ಕಮಗಳೂರಲ್ಲಿದ್ದರು, ನಾನು ಫೋನ್ ಮಾಡಿದೆ, ಚಂದ್ರೇಗೌಡರೇ ಹಿಂಗೆ ಅವಕಾಶ ಇದೆ ನೋಡಿ ಅಂತ. ಹಾಗೆ ಹೇಳಿದ್ರು, ನೀ ಹೇಳಿದ್ರೆ ಬೆಳಗ್ಗೆನೇ ನಾನು ಬಸ್ ಹತ್ತು ಬಂದ್ಬಿಡ್ತೀನಪ್ಪ ಅಂತ. ಆ ಬೆಳಗ್ಗೆನೇ ಬಸ್ ಹತ್ತು ಬಂದರು, ಇಮ್ಮಿಡಿಯೇಟಾಗಿ ಅವರಿಗೆ ನಾಮಿನೇಷನ್ ಮಾಡಿ ಅವರು ಲೋಕಸಭಾ ಸದಸ್ಯರಾಗಿ ಕೂಡ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಮಗೇನಾದರೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಏನಾದರೂ ಕಾನೂನು ಸಲಹೆಗಳು ಬಂದರೆ ಫಸ್ಟು ಚಂದ್ರೇಗೌಡರನ್ನ ಕರೀರಿ ಅಂತ ಇದ್ರು. ಚಂದ್ರೇಗೌಡರ ಹತ್ರ ಈ ಕಾವೇರಿ ವಿಚಾರಗಳೇ ಇರ್ಬೋದು, ಬೇರೆ ಬೇರೆ ನೀರಾವರಿ ವಿಚಾರಗಳಿರ್ಬೋದು, ಇವೆಲ್ಲವನ್ನು ಚರ್ಚೆ ಮಾಡ್ತಾಯಿದ್ರು. ಆ ಥರದ ಒಂದು ಕಾನೂನು ಪಂಡಿತರು ಅಂತಲೇ ಹೇಳ್ಬೋದು, ಕಾನೂನು ಪಂಡಿತರು ಈ ಥರ ನೀರಾವರಿ ವಿಚಾರಕ್ಕೆ ಅಂತ ಎಲ್ಲದ ವಿಚಾರಗಳಲ್ಲೂ ಕಾನೂನು ಪಂಡಿತರಾಗಿ ಸಮಾಜದ ಕೆಲಸವನ್ನು ಮಾಡ್ತಂಥವ್ರು, ನಮ್ಮ ಲೋಕಸಭಾ ಬೆಂಗಳೂರಿನಲ್ಲೂ ಲೋಕಸಭಾ ಸದಸ್ಯರಾಗಿ ಮಾನ್ಯ ನಾಯಕರು ಹೇಳ್ದಂಗೆ ಹಿಂದೆ
ಇಂದಿರಾ ಗಾಂಧಿಯವರಿಗೆ ಸ್ಥಾನ ಬಿಟ್ಟುಕೊಟ್ಟಿದ್ದು ಅವರ ತ್ಯಾಗವನ್ನು ಕೂಡ ನಾವು ನೆನಪು ಮಾಡ್ಕೊಬೇಕಾಗ್ತದೆ ಈ ತರದ ಒಂದು ಸಂಸದೀಯ ಪಟು ಅವರು ಇವತ್ತು ನಮ್ಮದ್ದೇ ಇಲ್ಲ ಅವರ ಕುಟುಂಬಕ್ಕೆ ಮತ್ತು ಅವರ ಹಿತೈಷಿಗಳಿಗೆ ನನ್ನ ಸಂತಾಪವನ್ನು ನಾನು ತಿಳಿಸೋಕ್ಕೆ ತಮ್ಮ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಶ್ರೀರಂಗ ದೇವರಾಯಲು ಅವರು ಕೂಡ ರಾಜಮನೆತನದಿಂದ ಬಂದವಂಥವರು ವಿಧಾನಸಭಾ ಸದಸ್ಯರಾಗಿ ಕಾಡಾ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಹಿರಿಯ ರಾಜಕಾರಣಿ ಅವರು ಕೂಡ 22/8/2023 ನಿಧನ ಹೊಂದಿರ್ತಾರೆ ಅವರಿಗೂ ಕೂಡ ನನ್ನ ಸಂತಾಪವನ್ನು ನಾನು ಹೇಳ್ತಾ ಇದ್ದೀನಿ ಸಿ ವೆಂಕಟೇಶ್ ಅವರು ನಮ್ಮ ಮಾಜಿ ಶಾಸಕರಾಗಿದ್ದಂಥವರು ಬಂಗಾರಪೇಟೆ ಭುವನಹಳ್ಳಿ ಜನ್ಸಿ ವೃತ್ತಿಯಲ್ಲಿ ಕೃಷಿಕರಾಗಿ ಬೇತಮಂಗಲ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ ಆಯ್ಕೆಯಾದಂಥವರು 7ನೇ ವಿಧಾನಸಭೆ 1999 11ನೇ ವಿಧಾನಸಭೆಗೆ ಕೂಡ ಪುನರಾಯ್ಕೆಯಾಗಿದ್ದಾರೆ ಅವರ ನಿಧನಕ್ಕೂ ಕೂಡ ನನ್ನ ಸಂತಾಪ ಅದೇ ರೀತಿ ಶ್ರೀಕಾಂತ ಶೆಟ್ಟಪ್ಪ ಭೀಮಣ್ಣನವರು ಅವರು ಕೂಡ ಚಿಕ್ಕೋಡಿ ಕ್ಷೇತ್ರದಿಂದ 1983 9ನೇ ವಿಧಾನಸಭೆಗೆ ಚುನಾಯಿತರ ಆಗಿದ್ದಾರೆ ಅವರು ಕೂಡ 26/8/23 ನಿಧನ ಹೊಂದಿರ್ತಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ಹೇಳ್ತಾ ಇದ್ದೀನಿ ಅದೇ ರೀತಿ ವಿಲಾಸ್ ಬಾಬು ಅಲ್ಮೇಲ್ಕರ್ ವಿಧಾನಸಭೆಯ ಮಾಜಿ ಸದಸ್ಯರು 1998 ಉಪಚುನಾವಣೆಯಲ್ಲಿ ಬೆಳ್ಳೊಳ್ಳಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಸೌಮ್ಯ ಸ್ವಭಾವದವರು ಅವ್ರಿಗೂ ನನ್ನ ಸಂತಾಪ ಪಿ ಬಿ ಆಚಾರ್ಯ ಅವರು ನಮ್ಮ ಎಬಿಪಿಯಲ್ಲಿ ಕೆಲಸ ಮಾಡಿದಂಥವ್ರು ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಅವರು ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಮೊನ್ನೆ ಏನು ಥ್ರೆಟ್ ಬಂತು ನಮ್ಮ ಸ್ಕೂಲ್ಗಳಿಗೆಲ್ಲ ಶಾಲೆಗಳಿಗೆಲ್ಲ ಒಂದು ಪಾಕಿಸ್ತಾನದ ಒಂದು ಭಯೋತ್ಪಾದನಾ ಸಂಸ್ಥೆಯನ್ನು ಮೆಸೇಜನ್ನು ಕಳಿಸ್ತು ನಾನು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅದೇ ರೀತಿ ಮೆಸೇಜ್ ಬೆಂಗಳೂರಲ್ಲಿ ಬಂತು ಯಾರ್ಯಾರು ಅಸ್ಸಾಂ ನಾಗಾಲ್ಯಾಂಡು ಅಸ್ಸಾಮು ಮಣಿಪುರ ಈ ಭಾಗದಲ್ಲಿ ಇರ್ತಾರೋ ಅವರೆಲ್ಲರನ್ನೂ ಕೊಲ್ತೀರಿ ಅಂತ ಒಂದು ಮೆಸೇಜ್ಗೆ ಒಂದೇ ಒಂದು ಮೆಸೇಜ್ ಕೊಟ್ಟಿದ್ದಕ್ಕೆ ಇಡೀ ಬೆಂಗಳೂರಲ್ಲಿ ಸುಮಾರು 30,000-40,000 ಜನ ಆ ಭಾಗದ ನಾರ್ತ್ ಈಸ್ಟ್ನವರು ಎಲ್ಲ ಒಂದೇ ದಿನ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ದೊಡ್ಡ ಸಮಸ್ಯೆ ಆಗೋಯ್ತು ಅವಾಗ ಟ್ರೈನ್ ಹೋಗ್ತಾ ಇದ್ದಿದ್ದು ಒಂದೇ ಅದರಲ್ಲಿ 1,000 ಜನ ಹೋಗ್ಬೇಕಾಯ್ತು ಆದರೆ ಇಲ್ಲಿ 30,000-40,000 ಜನ ರೈಲ್ವೆ ಸ್ಟೇಷನ್ ಇದ್ದಾರೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಸ್ವತಃ ನಾನು ಅಲ್ಲಿ ಹೋಗಿ ಅವ್ರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಮಾತಾಡಿ ಟ್ರೈನ್ಗಳು ಅರೇಂಜ್ ಮಾಡಿ ನಾವು ಕಳಿಸಿದ್ರಿ ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿಗೆ ಒಂದು ಹೆಸರಿದೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಎಲ್ಲ ಇಡೀ ದೇಶದ ಜನ ಇಲ್ಲಿ ವಾಸ ಮಾಡ್ತಾರೆ ITBT ಸಿಟಿ ಅಂತೀರಿ ಗಾರ್ಡನ್ ಸಿಟಿ ಅಂತೀರಿ ಇದರ ಪ್ರೌಢಿಮೆ ಹೋಗಬಾರ್ದು ಇದು ಒಂದು ಹಿರಿಮೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ನಾನು ಅಲ್ಲಿ ಹೋಗಿದ್ದೆ ಅವತ್ತು ಅಸ್ಸಾಮಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಸನ್ಮಾನ್ಯ ಗೊಗೋಯ್ ಅವರು ಅನಿಸುತ್ತೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ನಾನು ಅಲ್ಲಿ ಹೋದಾಗ ಇವರು ನನಗೆ ಪರಿವಾರದಿಂದ ನಾನು ಜೋಡಣೆ ಮಾಡಿದ್ರು ಯಾಕಂದರೆ ನಾರ್ತ್ ಈಸ್ಟಿಯಾದಲ್ಲಿ ಬುಡಕಟ್ಟು ಜನಾಂಗದ ಬಗ್ಗೆ ಇವರು ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು ಅಲ್ಲಿ ಹೋರಾಟ ಮಾಡ್ತಾಯಿದ್ರು ಅವರಿಗೆ ಸವಲತ್ತುಗಳಿಗೋಸ್ಕರ ಹೋರಾಟ ಮಾಡ್ತಾಯಿದ್ರು ಅವರು 2 ದಿನ ನನ್ನ ಜೊತೆ ಇದ್ದರು 2 ದಿನ ನನ್ನ ಜೊತೆ ಇದ್ದು ಅವ್ರ ಜೊತೆ ಸಂವಾದ ಮಾಡುವಂಥ ಸಂದರ್ಭ ಮತ್ತೆ ಅವರು ವಾಪಸ್ ಯಾಕಂದರೆ ಇಲ್ಲಿನ ಭಾಳಷ್ಟು ವಿದ್ಯಾರ್ಥಿಗಳು ಅಲ್ಲಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬಂದಂಥವರು ಮೆಡಿಕಲ್ ಕಾಲೇಜುಗಳಲ್ಲಿ ಓದ್ತಾಯಿದ್ರು ನರ್ಸಿಂಗ್ ಕಾಲೇಜುಗಳಲ್ಲಿ ಓದ್ತಾಯಿದ್ರು ಅವರೆಲ್ಲರೂ ಮತ್ತೆ ವಾಪಸ್ ತರುವಂಥ ಪ್ರಯತ್ನದಲ್ಲಿ ಇವರು ನನಗೆ ಭಾಳ ಸಹಕಾರಿಯಾಗಿ ಕೆಲಸ ಮಾಡಿದ್ರು ಅದಾದಮೇಲೆ ಅವ್ರನ್ನ ಗುರುತು ಮಾಡಿ ಅವ್ರಿಗೆ ರಾಜ್ಯಪಾಲರ ಒಂದು ಅವಕಾಶವೂ ಕೂಡ ಕೊಟ್ಟಿದ್ದು ನನ್ನ ಜ್ಞಾಪಕ ಇದೆ ಅವರು ವಿಶೇಷವಾಗಿ ABPಯಲ್ಲಿ ಒಂದು ಪ್ರಚಾರಕರಾಗಿ ಕೆಲಸ ಮಾಡಿದ್ದಾರೆ ಅವರು ನಿಧನ ಹೊಂದಿರೋದು ಕೂಡ ನಮಗೆಲ್ಲ ನೋವಿನ ಸಂಗತಿ ಭಾಳ ಪ್ರಮುಖವಾಗಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ರಚೌರಿ ಈ ಉಗ್ರರ ಚಟುವಟಿಕೆಯಲ್ಲಿ ನಮ್ಮ ಕರ್ನಾಟಕದ ಮಂಗಳೂರು ಜಿಲ್ಲೆಯ ಆದಂಥ ಕ್ಯಾಪ್ಟನ್ ME ಪ್ರಾಂಜಲ್ ಅವರು ಸೇರಿದಂತೆ ಕ್ಯಾಪ್ಟನ್ ಶುಭಾ ಗುಪ್ತಾ ಅವರು ಹವಲ್ದಾರ್ ಅಬ್ದುಲ್ ಮಜೀದ್ ಅವರು ಲಾನ್ಸ್ ನಾಯಕ ಸಂಜಯ್ ಬಿಸ್ಟ್ ಅವರು ಮತ್ತು ಪ್ಯಾರಾಟ್ರೂಪ್ ಸಚಿನ್ ಲಾರಾ ಅವರು ಈ 5 ಯೋಧರು ಏನಿದ್ದಾರೆ ಅವ್ರಿಗೂ ನಾನು ಸಂತಾಪ ಹೇಳ್ತೀನಿ
ವಿಶೇಷವಾಗಿ ನಮ್ಮ ಪ್ರಾಂಜಲ್ ಬಗ್ಗೆ ನಾನು ಕೂಡ ಅವರ ಅಂತಿಮ ದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಆ ಉಗ್ರರ ಜೊತೆ ಅಲ್ಲಿ ಅವರ ಕುಟುಂಬದವರು ಹೇಳಿದ್ರು ನಾನು ಹೋದಾಗ ಅವರ ಕುಟುಂಬದವರು ಹೇಳಿದ್ದು ಆ ಮಂಜು ಕವಿದಂಥ ವಾತಾವರಣದಲ್ಲಿ ಅಲ್ಲಿನ ಜನ ಏನು ನಾಗರಿಕರನ್ನು ರಕ್ಷಣೆ ಮಾಡುವಂಥದ್ದಕ್ಕೆ ಅಲ್ಲಿ ನಾಗರಿಕರನ್ನು ರಕ್ಷಣೆ ಮಾಡುವಂಥ ಸಂದರ್ಭ ಬಂದಾಗ ಆ ನಾಗರಿಕರ ರಕ್ಷಣೆ ಮಾಡೋಕ್ಕೆ ಹೋದಾಗ ಆ ಮಂಜಿನಲ್ಲಿ ಇವರು ಆಚೆ ಬಂದಿದ್ದಾರೆ ಗುಂಡು ಇವರಿಗೆ ತಗಲಿದೆ ಅನ್ನೋ ಮಾತನ್ನು ಅವರ ಕುಟುಂಬದವರು ಹೇಳಿದ್ದಾರೆ ಭಾಳ ನೋವಿನ ಸಂಗತಿ ವಿಶೇಷವಾಗಿ ನಮಗೆ ಕಾಶ್ಮೀರದಲ್ಲಿ ನಿರಂತರವಾಗಿ ಈ ಥರ ಭಯೋತ್ಪಾದನಾ ಚಟುವಟಿಕೆಯಿಂದ ಭಾಳಷ್ಟು ಜನ ನಾವು ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ ವಿಶೇಷವಾಗಿ ಕರ್ನಾಟಕದವರು ಭಾಳಷ್ಟು ಜನ ತಮ್ಮ ಪ್ರಾಣವನ್ನು ಈ ದೇಶದಕ್ಕೆ ಬಲಿದಾನವಾಗಿ ಕೊಟ್ಟಿದ್ದಾರೆ ಅಂಥವ್ರನ್ನು ನಾವು ಸ್ಮರಣೆ ಮಾಡಬೇಕು ನಾವು ಸ್ಮರಣೆ ಮಾಡಬೇಕು ಇವತ್ತು ನಾವೆಲ್ಲ ಆರಾಮ್ಸೆ ಇಲ್ಲಿ ಇದ್ದೀರಿ ಆರಾಮ್ಸೆ ಅಧಿವೇಶನ ನಡೆಸ್ತಾ ಇದ್ದೀರಿ ನಾವು ಬದುಕ್ತಾ ಇದ್ದೀರಿ ಅಂದರೆ ಇವರೆಲ್ಲರ ಸೇವೆಯಿಂದ ಇವರೆಲ್ಲೂ ನಮ್ಮ ದೇಶದಲ್ಲಿ ಕಾಯೋವಂಥವ್ರು ಅದಕ್ಕೋಸ್ಕರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಮೊನ್ನೆ ತಾನೇ ಅವರು ಮದುವೆ ಆಗಿದೆ ಇನ್ನು ಮದುವೆ ಆಗಿ 7-8 ತಿಂಗಳಾಗಿರ್ಬೇಕು ಇನ್ನು ಹೆಣ್ಮಗಳು ಓದ್ತಾ ಇದ್ದಾಳೆ ಇನ್ನು ಓದ್ತಾ ಇದ್ದಾರೆ ಹೆಣ್ಮಗಳು ಆ ದೃಷ್ಟಿಯಿಂದ ಸರ್ಕಾರ ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇನ್ನೂ ಹೆಚ್ಚು ಅನುದಾನ ಕೊಟ್ಟರೆ ಹೆಚ್ಚು ಸಹಾಯ ಅನ್ನೋದಕ್ಕಿಂತನೂ ನಾವೇನು ಅವ್ರಿಗೆ ಸಹಾಯ ಅನ್ನೋ ಪದ ತಪ್ಪಾಗ್ತೈತೆ ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಬೇಕು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಅವರ ಕುಟುಂಬಕ್ಕೆ ಏನಾದರೂ ಸಹಾಯ ಇನ್ನಷ್ಟು ಹೆಚ್ಚಿನ ಸಹಾಯ ಮಾಡಿದ್ರೆ ಒಳ್ಳೇದಾಗ್ತೈತೆ ನಮ್ಮ ದೇಶ ಕಾಯುವಂಥವ್ರಿಗೆ ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಟ್ಟು ಎಲ್ಲ ನಮ್ಮ ಇವತ್ತು ಯಾರು ಸಂತಾಪ ಸೂಚನೆ ನಿರ್ವಹಣೆಯನ್ನು ತಾವು ತಂದಿದ್ದಾರ ಇದಕ್ಕೆ ಸಹಮತವನ್ನು ವ್ಯಕ್ತ ಮಾಡಿ ನನ್ನ ಸಹಮತವನ್ನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ ಒಂದು ಸ್ಮಾಲ್ ಮಿಸ್ಟೇಕ್ ಅಪೋಸಿಷನ್ ಲೀಡರ್ ಮಾತಾಡುವ ಸಂದರ್ಭದಲ್ಲಿ ತೊಡಗಿದ ಕಡತಿಂದ ಕೂತ್ಕೊಳ್ಳಿ ಈಗ ಗೌರವ ಈಗ ಸಂತಾಪಕ್ಕೆ ಗೌರವ ಚರ್ಚಾ ಅವಕಾಶ ಎಲ್ಲ ಮಾಡ್ತೇವೆ ನಿಮ್ಮ ಅದಕ್ಕೆಲ್ಲ ನಾನು ಮಾತಾಡಕ್ಕೆ ನಿಂತಿಲ್ಲ ಏನಾಗಿದೆ ಅಪೋಸಿಷನ್ ಲೀಡರ್ ಮಾತಾಡುವಂತ ಸಂದರ್ಭದಲ್ಲಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ ಯೋಧರು ಅಂದ್ರು ಅದು ಭಯೋತ್ಪಾದನೆ ಅಲ್ಲ ಅವರು ಯುದ್ಧ ದೇಶವನ್ನ ಕಾಯ್ತಕ್ಕಂತ ಸರಿಪಡಿಸಿಲ್ಲ ಮಾತಾಡುವಂತ ಸಂದರ್ಭದಲ್ಲಿ ಸರಿಪಡಿಸ್ತೇವೆ ಹೆಚ್ಚು ಕಮ್ಮಿ ಬಂದ್ರೆ ಮಂತ್ರಿಗಳು ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ತಾವು ಪದ್ಧತಿಯಂತೆ ಯಾರು ಕಳೆದ ಅಧಿವೇಶನದಿಂದ ಇಲ್ಲಿಯವರೆಗೆ ಈ ಅಧಿವೇಶನದ ಪ್ರಾರಂಭದವರೆಗೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರಿಗೆ ಸಂತಾಪವನ್ನು ಸೂಚನೆ ಮಾಡೋದಕ್ಕೆ ತಾವು ಈ ಸಂತಾಪ ಸೂಚನೆಯನ್ನು ತಂದಿದ್ದೀರಿ ನಾನು ಪ್ರಥಮವಾಗಿ ಈ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ನಾವು ಕೆಲವರನ್ನೇ ಆದರ್ಶವಾಗಿ ನೋಡ್ತೇವೆ ನೆನೆಸ್ಕೊಳ್ತೇವೆ ಆ ಸಾಲಿಗೆ ಸೇರಿದಂಥ ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರು 4 ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥ 4 ಮನೆಗಳನ್ನು ಪ್ರತಿನಿಧಿಸಿ ಸುಮಾರು 4.5 ದಶಕಗಳ ಸಾರ್ವಜನಿಕ ಜೀವನವನ್ನು ನಡೆಸಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೆನಪಿಸ್ಕೊಳ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ ಅವರ ಸೇವೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯಲ್ಲಿ ಆಗಿದೆ ಕರ್ನಾಟಕಕ್ಕೆ ಮತ್ತು ರಾಷ್ಟ್ರಕ್ಕೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ರೈತರನ್ನು ಪ್ರತಿನಿಧಿಸುವುದಷ್ಟೇ ಅಲ್ಲ ಅವರು ನರಗುಂದದಲ್ಲಿ ಗೋಲಿಬಾರ್ ಆಗಿದ್ದಕ್ಕೆ ರೈತರ ಜಾಥಾವನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೊರಟರು ಬಂದರು ಅಂತ ಹೇಳ್ತಕ್ಕಂಥದ್ರ ಜೊತೆಗೆ ರೈತರ ಸಮಸ್ಯೆಗಳನ್ನು ತೆಗೆದುಕೊಂಡ್ರು ಅನ್ನುವಂಥ ಅದರ ಜೊತೆಗೆ ಅನೇಕ ರಾಜ್ಯದ ಸಮಸ್ಯೆಗಳನ್ನು ನಾನು ಅವರು ಅಧಿವೇಶನಗಳಲ್ಲಿ ಪ್ರತಿಪಾದಿಸ್ತಕ್ಕಂಥದ್ದನ್ನು ನೋಡಿದ್ದೇನೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಸದನದಲ್ಲಿ ನಾನು ಕೂಡ ಆವಾಗ
ಆಡಳಿತ ಪಕ್ಷದಲ್ಲಿದ್ದೆ. ಆ ಸಂದರ್ಭದಲ್ಲಿ ಅವರು ನಡ್ಕೊಳ್ತಾ ಇದ್ದಕ್ಕಂಥ ನೀತಿಗಳು ರೀತಿಗಳು ಸಮಸ್ಯೆಗಳನ್ನು ಅವರು ರಾಜ್ಯದ ಸಮಸ್ಯೆಗಳನ್ನು ಯಾವ ರೀತಿ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದರು ಅನ್ನೋದನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಇವತ್ತು ಭಾಳ ಮುಖ್ಯ. ಸನ್ಮಾನ್ಯ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಹೊಸದಾಗಿ ಸರ್ಕಾರವನ್ನು ಹೆಚ್ಚರಿಸ್ತಕ್ಕಂಥ ಕೆಲಸ, ಸರ್ಕಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡೋದ ರೀತಿ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಅದರ ಜೊತೆಗೆ ನಾನು ಅವರ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನೀರಾವರಿ ಸಚಿವರಾಗಿ ಮತ್ತು ಕಾನೂನು ಸಚಿವರಾಗಿ ಕೆಲಸ ಮಾಡಿದರು. ನಮ್ಮ ಅದೃಷ್ಟ ಅಂತ ಹೇಳ್ತಾ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಅಂಥವರ ಜೊತೆಯಲ್ಲಿ ನಾವು ಕೂಡ ಸಂಪುಟದಲ್ಲಿ ಇದ್ದೇವಲ್ಲ ಅಂಥೇಳಿ ಈಗ ನನಗೆ ಸಂತೋಷ ಆಗ್ತದೆ. ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ಅನೇಕ ಶಾಸಕರುಗಳಿಗೆ, ಅನೇಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅವರು ಮಾದರಿ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಅನೇಕ ವಿಚಾರಗಳನ್ನು ನಮಗೆಲ್ಲ ಹೇಳೋರು, ನೋಡಪ್ಪ ಹೀಗಿರಬೇಕು, ಹೀಗೆ ನೀವು ಪ್ರತಿಪಾದಿಸಬೇಕು, ಸಂಪುಟದಲ್ಲಿ ಏನಾದರೂ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೀಗೆ ಮಾತಾಡಬೇಕು, ಹೀಗೆ ಮಾತಾಡಬಾರ್ದು ಅಂತಕ್ಕಂಥದ್ದನ್ನೆಲ್ಲ ಹೇಳೋರು. ಇವತ್ತು ಅವರು ಒಂದನ್ನು ಜ್ಞಾಪಿಸ್ಕೊಳ್ತೇನೆ ನಾನು. ಅವರು ಹೇಗೆ 1978 ಶ್ರೀಮತಿ ಇಂದಿರಾ ಗಾಂಧೀಜಿಯವರಿಗೆ ಅವರು ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟು ಲೋಕಸಭೆಗೆ ಚುನಾವಣೆಗೆ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ರು. ಬಹುಶಃ ಅದು ಇಡೀ ದೇಶದ ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕಾರಣವನ್ನೇ ಬದಲಿಸ್ಬಿಡ್ತು. ಇಂದಿರಾ ಗಾಂಧೀಜಿಯವರು ಅಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಇಡೀ ರಾಷ್ಟ್ರದ ರಾಜಕಾರಣವೇ ಒಂದು ದಿಕ್ಕನ್ನೇ ಬದಲಾಯಿಸ್ತು. ಅದಕ್ಕೆ ಖಂಡಿತವಾಗಿ ಕಾರಣಕರ್ತರು ನಮ್ಮ ಚಂದ್ರೇಗೌಡರು ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಕರ್ನಾಟಕದಲ್ಲಿ ಕೆಲವೇ ಜನ 4 ಮನೆಯನ್ನು ಪ್ರತಿನಿಧಿಸಿದ್ದಾರೆ, ಅದರಲ್ಲಿ ಚಂದ್ರೇಗೌಡರು ಕೂಡ ಒಬ್ಬರು ಅಂತಕ್ಕಂಥದ್ದು. ಒಬ್ಬ ಮುತ್ಸದ್ದಿಯಾಗಿ ರಾಜಕಾರಣದಲ್ಲಿ ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಕೂಡ ಒಬ್ಬ ಸಂಸದೀಯ ಪಟುವಾಗಿ ತೋರಿಸಿಕೊಟ್ಟು ನಮ್ಮನ್ನು ಅಗಲಿದ್ದಾರೆ. ಅವರ ಅಶೋಕ್ ಹೇಳಿದಾಗೆ DBC ಅಂತಲೇ ನಾವೆಲ್ಲರೂ ಕರೀತಾ ಇದ್ದೀವಿ. ಅವರಿಗೆ ನಿಜಕ್ಕೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ನಾನು ಕೋರೋದಕ್ಕೆ ಬಯಸ್ತೇನೆ. ಶ್ರೀರಂಗದೇವರಾಯಲು ನಾವೆಲ್ಲ 89 ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಚುನಾಯಿತರಾಗಿ ಬಂದಂಥವರು. ಆಗ ಶ್ರೀರಂಗದೇವರಾಯಲು ಕೂಡ 89 ಪ್ರಥಮವಾಗಿ ಶಾಸನಸಭೆಗೆ ಬಂದರು. ಆಗ ಅವರೇನು ಅಷ್ಟು ನಾವು ತಿಳ್ಕೊಂಡ ಹಾಗೆ ರಾಜವಂಶಸ್ಥರು, ಅವ್ರು ನೋಡಿದ ತಕ್ಷಣ ರಾಜವಂಶಸ್ಥರು ಅಂತ ಏನು ಗೊತ್ತಾಗ್ತಿದ್ದಿಲ್ಲ ನಮಗೆ, ಯಾರಾದರೂ ಹೇಳಿದ್ರೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಅಷ್ಟು ಸರಳವಾಗಿ ಇರ್ತದ್ದಂಥ ವ್ಯಕ್ತಿ. ಮತ್ತೆ ಅವರು 10ನೇ ವಿಧಾನಸಭೆಗೆ ಆಯ್ಕೆಯಾಗಿ ಬರ್ತಾರೆ 99. ಆಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರನ್ನು ಕಾಡಾ ಸಚಿವರನ್ನಾಗಿ ಮಾಡ್ತಾರೆ. ಭಾಳ ಸರಳವಾದಂಥ ವ್ಯಕ್ತಿ, ಒಬ್ಬ ಒಂದು ರಾಜವಂಶಕ್ಕೆ ಸೇರಿದವರು ಅಂತಕ್ಕಂಥ ಯಾವುದೇ ಸೂಚನೆ ಚಿಹ್ನೆ ಇಲ್ಲದೆ ನಡ್ಕೊಳ್ತಿದ್ದಕ್ಕಂಥ ವ್ಯಕ್ತಿ. ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಮಾನ್ಯ ವೆಂಕಟಪ್ಪನವರು ಬಂಗಾರಪೇಟೆ ಬೇತಮಂಗಲದಲ್ಲಿ ಅಲ್ಲಿಂದ ಆಯ್ಕೆಯಾದಂಥವರು, ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಮತ್ತು ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರು, ಅವರು ಕೂಡ ವೃತ್ತಿಯಲ್ಲಿ ವಕೀಲರಾದಂಥವರು, ಕೃಷಿ ಕ್ಷೇತ್ರದ ಪ್ರತಿನಿಧಿ, ಅವರು ಆಯ್ಕೆಯಾಗಿ ಬರ್ತಾರೆ. ಅವರು ಕೂಡ 9ನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂಥವರು, ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಹಾಗೆ ವಿಲಾಸ್ ಬಾಬು ಅಲ್ಮೇಲ್ಕಲ್ ಅವರು ಕೂಡ ಒಬ್ಬ ವ್ಯಾಪಾರಸ್ಥರಾಗಿ, ನಾವು ಅಪ್ಪರ್ ಹೌಸಲ್ಲಿ MLC ನಾಮಿನೇಟ್ ಮಾಡುವಾಗ ವಿವಿಧ ಕ್ಷೇತ್ರಗಳಿಂದ ನಾಮಿನೇಟ್ ಮಾಡಬೇಕು ಅಂತ ಇರುತ್ತೆ, ಆದರೆ ಈ ವ್ಯಾಪಾರಸ್ಥರು ಯಾರೂ ಅಲ್ಲಿ ಬರೋದಿಲ್ಲ, ವ್ಯಾಪಾರಸ್ಥರಿಗೆ ಅವಕಾಶವೇ ಇಲ್ಲ. ಈಗಿನ ವ್ಯಾಪಾರಸ್ಥರೇ ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಆದ್ದರಿಂದ ಅಂಥವರು ವಿಧಾನಸಭೆಗೆ ಬಂದಿದ್ದರು ಬಳ್ಳೊಳ್ಳಿ ಕ್ಷೇತ್ರದಿಂದ ಅಂಥೇಳಿ, ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಆಚಾರ್ಯ ಅವರು
ಏನು ನಮ್ಮ ತೆಂಕಪೇಟೆ ಉಡುಪಿ ಜಿಲ್ಲೆಯಲ್ಲಿ, ಯಾಕೆಂದರೆ ನಮಗೆ ಉಡುಪಿ ಜಿಲ್ಲೆಯಲ್ಲಿ ಎರಡು ಆಚಾರ್ಯರು ನೋಡಿದೆವು ನಾವು. ಒಬ್ಬರು ಆಚಾರ್ಯರು ಗೃಹ ಸಚಿವರಾಗಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಇವರು ಬಾಂಬೆ ವಿದ್ಯಾರ್ಥಿ ಪರಿಷತ್ತಿನಲ್ಲಿ, ಅಂದರೆ ಭಾರತೀಯ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ, ABVP ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ದರು ಅಂತ. ಆ ಕಾಲಕ್ಕೆ ಸಿಂಡಿಕೇಟ್ಗೆ ನಾಮಿನೇಟ್ ಮಾಡೋದು ಅಂತ ಹೇಳಿದರೆ ಭಾಳ ದೊಡ್ಡ ಸ್ಥಾನ ಅದು. ಯಾಕೆಂದರೆ ಆಗ ತಾನೇ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ, ಅದು ಪೂರ್ವದಲ್ಲಿ ಸಿಂಡಿಕೇಟಿಗೆ ಸದಸ್ಯರಾಗೋದು ಅಂತ ಹೇಳಿದರೆ ಭಾಳ ದೊಡ್ಡ ಸಾಧನೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಅವರು ಗವರ್ನರಾಗಿ ಈ ನಾಲ್ಕೈದು ಈ ಏಳು ಸ್ಟೇಟ್ಸ್ ಏನಿದೆ, ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತ ಕರೀತಾರೆ ಅವರು, ನಾಗಾಲ್ಯಾಂಡು, ಮಣಿಪುರ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಈ ಎಲ್ಲ ರಾಜ್ಯಗಳನ್ನು ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತ ಕರೀತಾರೆ. ಅಲ್ಲಿ ಅವರು ಭಾಳ ಆ ಗುಡ್ಡಗಾಡು ಪ್ರದೇಶದ ಜನರಿಗೆ ಭಾಳ ಕೆಲಸಗಳನ್ನು ಮಾಡಿ, ಯಾಕೆಂದರೆ ಗವರ್ನರ್ಗೆ ಭಾಳ ಪವರ್ಸ್ ಇರುತ್ತೆ ಆ ಸ್ಟೇಟ್ಗಳಲ್ಲಿ. ಯೂನಿಯನ್ ಟೆರಿಟ್ರಿ ಆಗಿದ್ದೊಂದು ಮೊದಲು ಆ ರಾಜ್ಯಗಳಲ್ಲಿ ಅವರ ಅಭಿವೃದ್ಧಿಯನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ದುರ್ದೈವದ ಸಂಗತಿ, ಸಿಕ್ಕಿಂನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅಂಥ ಶಾಂತಿಪ್ರಿಯರ ಆ ಜನ ಇವತ್ತು ಬಹುಶಃ ಅವರವರ ಅವರಲ್ಲೇ ಸಾಮರಸ್ಯ ಇಲ್ಲದೆ ಇವತ್ತು ಆ ಸಿಕ್ಕಿಂ ರಾಜ್ಯ ಭಾಳ ಗೊಂದಲದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ಮಣಿಪುರ್ನಲ್ಲಿ ಅದನ್ನು ನಾವು ಅದನ್ನು ಕಾಣ್ತೇವೆ. ಅದು ಆಗಬಾರ್ದು. ಆ ರಾಜ್ಯಗಳು, ಆ ಏಳು ರಾಜ್ಯಗಳು ಇನ್ನೂ ಭಾಳ ಅಭಿವೃದ್ಧಿಯನ್ನು ಕಾಣಬೇಕಾಗ್ತದೆ. ಅದಕ್ಕೆ ಸ್ಪೆಷಲ್ ಅಟೆನ್ಷನ್ನು ಕೇಂದ್ರ ಸರ್ಕಾರನೂ ಕೊಡಬೇಕಾಗುತ್ತೆ, ಆ ರಾಜ್ಯ ಸರ್ಕಾರಗಳು ಕೂಡ ಕೊಡಬೇಕಾಗ್ತದೆ. ಹಾಗಾಗಿ ಇವತ್ತು ಆಚಾರ್ಯ ಅವರು ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ಸಂದರ್ಭದಲ್ಲಿ ನಾವು ಗಡಿ ಕಾಯುವವರನ್ನ, ಯೋಧರನ್ನ ಸ್ಮರಿಸ್ಕೊಳ್ತೇವೆ. ಯಾವಾಗ ಸ್ಮರಿಸ್ಕೊಳ್ತೇವೆ ಅಂತ ಹೇಳಿದರೆ ಅವರು ತೀರ್ಕೊಂಡಾಗ ಸ್ಮರಿಸ್ಕೊಳ್ತೇವೆ, ನಿಧನರಾದಾಗ ಸ್ಮರಿಸ್ಕೊಳ್ತೇವೆ, ಅವರು ಇರುವಾಗ ನಾವು ಸ್ಮರಿಸ್ಕೊಳ್ಳೋದಿಲ್ಲ. ಕ್ಯಾಪ್ಟನ್ ಪ್ರಾಂಜ್ವಲನ್ನು ನಾವು ಯಾರೂ ಕೂಡ ಯಾವತ್ತೂ ಸ್ಮರಿಸ್ಕೊಳ್ಳಿಲ್ಲ, ನೋಡಿರಲಿಲ್ಲ. ಆದರೆ ಅವರು ತೀರ್ಕೊಂಡಾಗ ಇವತ್ತು ನಾವು ಅವ್ರನ್ನ ಸ್ಮರಣೆ ಮಾಡ್ತೇವೆ. ಇಂತಹ ಸಾವಿರಾರು ಜನ, ಲಕ್ಷಾಂತರ ಜನ ನಮಗಾಗಿ, ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಿದ್ದಾರೆ. ಇವತ್ತು ಪ್ರಾಂಜ್ವಲನ್ನು ನೋಡಿದಾಗ ಅವರ ಹಿನ್ನೆಲೆಯನ್ನು ನೋಡಿದರೆ, ಅವ್ರ ತಂದೆಯವರು ಒಳ್ಳೆ ದೊಡ್ಡ ಅಧಿಕಾರಿ, MRPLನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥವರು. ಬಹುಶಃ ಅವನು ಆರ್ಮಿಗೆ ಹೋಗಬೇಕಾಗಿರಲಿಲ್ಲ, ಎಲ್ಲೋ ಯಾವುದೋ ಒಂದು ಪ್ರೈವೇಟ್ ಕಂಪನಿಗೋ ಅಥವಾ ಇನ್ಯಾವುದೋ ಒಂದು ಹುದ್ದೆಗೆ ಹೋಗಿ ಚೆನ್ನಾಗಿರ್ಬೋದಾಗಿತ್ತು. ಆದರೆ ನಾನು ಮಿಲಿಟ್ರಿಗೆ ಹೋಗಲೇಬೇಕು ಅಂಥೇಳಿ ಅವ್ರ ತಂದೆ ತಾಯಿಗಳನ್ನು ಒಪ್ಪಿಸ್ಕೊಂಡು ಅವರು ಮಿಲಿಟ್ರಿಗೆ ಹೋಗ್ತಾನೆ. ಮಿಲಿಟ್ರಿನಲ್ಲಿ ಹೋಗಿ ತನ್ನ ಇವತ್ತು ದೇಶಕ್ಕಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿದ್ದಾನೆ. ಇದು ಬಹುಶಃ ನಮ್ಮ ಯುವಕರಿಗೆ ಇದು ಮಾದರಿ ಆಗಬೇಕು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇವತ್ತು ನಮಗೆ ಅದರ ಅಗತ್ಯತೆ ಇದೆ. ದೇಶವನ್ನು ಕಾಯುವಂಥ ಜನರ ಅಗತ್ಯ ಯಾಕಿದೆ ಅಂತೇಳಿದರೆ, ಗೊಂದಲ ಪಾಕಿಸ್ತಾನ್ ಬಾರ್ಡರ್ ಇರ್ಬೋದು ಅಥವಾ ಚೈನಾ ಬಾರ್ಡರ್ ಇರ್ಬೋದು, ಈ ಗಡಿ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ನಿಂತಿಲ್ಲ. ಚೈನಾ ಬಾರ್ಡರ್ನಲ್ಲಿ ಬೆಳಗ್ಗೆ ಎದ್ದರೆ ನಮಗೆ ತೊಂದರೆಗಳಾಗ್ತಾ ಇರೋದನ್ನು ಪ್ರತಿನಿತ್ಯ ನಾವು ಪತ್ರಿಕೆಗಳಲ್ಲಿ ಓದ್ತೀವಿ. ಆದ್ದರಿಂದ ಇಂತಹ ಶ್ರೇಷ್ಠ ಯುವಕರ ಅಗತ್ಯ ಇವೆ. ಆ ದೃಷ್ಟಿಯಲ್ಲಿ ಪ್ರಾಂಜ್ವಲ್ ಮಾದರಿ ಆಗ್ತಾರೆ ಅಂಥೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲಾನ್ಸ್ ನಾಯಕ್ ಸಂಜಯ್ ಬಿಸ್ಟ್, ಪ್ಯಾರಾಟ್ರೂಪರ್ ಸಚಿನ್ ಲಾರ್, ಇವರು ಕೂಡ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ದೇಶಕ್ಕಾಗಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಈ ಶಾಂತಿಯನ್ನು ಕೋರೋದರ ಮೂಲಕ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲಿಸಿ ಅವಕಾಶಕ್ಕಾಗಿ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಶಾಸಕಾಂಗಕ್ಕೆ
ಸೇವೆ ಸಲ್ಲಿಸಿದಂಥ 5 ಜನ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬರು ಯೋಧರಾಗಿ ಹುತಾತ್ಮರಾದಂಥ 5 ಜನ ಮರಣದ ಬಗ್ಗೆ ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸ್ತೇನೆ. ವಿಶೇಷವಾಗಿ ಡಿ ಬಿ ಚಂದ್ರೇಗೌಡರು ನಾನು ಪ್ರತಿನಿಧಿಸತಕ್ಕಂಥ ತೀರ್ಥಹಳ್ಳಿ ಕ್ಷೇತ್ರವನ್ನು ಎರಡು ಬಾರಿ ಪ್ರತಿನಿಧಿಸಿದರು. 83 85 89 ನಾನು ಅವರ ಎದುರುಗಡೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತೆ. 94ರಲ್ಲಿ ಅವರು ಸೋತರು, ನಾನು ಗೆದ್ದು ಪ್ರಥಮ ಬಾರಿಗೆ ಈ ಸದನಕ್ಕೆ ಬರೋ ಹಂಗಾಯಿತು. ರಾಜಕೀಯವಾಗಿ ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಚಂದ್ರೇಗೌಡರು ಒಂದು ವಿಶಾಲವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ ಇರುವಂಥವ್ರು. ಎಲ್ಲೂ ಕೂಡ ಯಾರ ಬಗ್ಗೆನೂ ಪ್ರಿಜುಡೀಸ್ ಇಲ್ಲ ರಾಜಕಾರಣದಲ್ಲಿ. ಇದು ಬಹಳ ಮುಖ್ಯ ಆಗ್ತದೆ. ಒಬ್ಬನ ಅವರ ವ್ಯಕ್ತಿತ್ವ ನಾನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಎಲ್ಲೂ ಕೂಡ ದ್ವೇಷ ಸೇಡು ಯಾವುದೂ ಇಲ್ಲದೇನೆ ಯಾರು ಬೇಕಾದರೂ ಹೋಗಿ ಅವ್ರ ಜೊತೆಗೆ ಸಂತೋಷದಿಂದ ಮಾತಾಡಿ ಬರುವಂಥ ಒಂದು ವಾತಾವರಣ ಆ ವ್ಯಕ್ತಿತ್ವದಲ್ಲಿತ್ತು. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಚಂದ್ರೇಗೌಡರು ಅವರ ಸಾರ್ವಜನಿಕ ಜೀವನವನ್ನು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡಿದರು. ಲೋಕಸಭೆಗೆ ಮೊದಲನೇ ಬಾರಿಗೆ ಅವ್ರು ಗೆದ್ದಾಗ ತೀರ್ಥಹಳ್ಳಿಯೂ ಕೂಡ ಚಿಕ್ಕಮಗಳೂರಿಗೆ ಸೇರಿತ್ತು. ಅವತ್ತು ಗೆದ್ದಿದ್ರು. 77ರ ಚುನಾವಣೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ದೇಶದ ಮೇಲೆ ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಸೋತೋಗ್ತಾರೆ ಆ ಚುನಾವಣೆಯಲ್ಲಿ. ಮೊರಾರ್ಜಿ ದೇಸಾಯಿ ಸರ್ಕಾರ ಬರ್ತದೆ. ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಚಿಕ್ಕಮಗಳೂರಿಗೆ ಕರೆದು ತನ್ನ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟು ಅವ್ರ ಜೊತೆಯಲ್ಲೇ, ಯಾಕಂದರೆ ನಾವೆಲ್ಲ ಆ ಚುನಾವಣೆಯಲ್ಲಿ ಕೆಲಸ ಮಾಡಿದವರು, ವೀರೇಂದ್ರ ಪಾಟೀಲರು ನಮ್ಮ ಪರವಾಗಿ ಕಂಟೆಸ್ಟ್ ಮಾಡಿದರು, ಎದುರುಗಡೆ ಇಂದಿರಾ ಗಾಂಧಿಯವರಿದ್ದರು. ಹಗಲು ರಾತ್ರಿ ಇಂದಿರಾ ಗಾಂಧಿಯವರ ಜೊತೆಗೆ ಓಡಾಟ ಮಾಡಿ ಅವ್ರನ್ನ ಗೆಲ್ಲಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಡಿ ಬಿ ಚಂದ್ರೇಗೌಡರು ನಿರ್ವಹಿಸ್ತಾರೆ. ಆಮೇಲೆ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಕ್ರಾಂತಿರಂಗವನ್ನು ಸೇರಿ ಅದರ ಮೂಲಕ ಈ ಮನೆಗೆ ಬರ್ತಾರೆ. ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲದಲ್ಲಿ 83ರಲ್ಲಿ ಇಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಇದ್ದರು. ಹಾಗೆಯೇ ಚಂದ್ರೇಗೌಡರ ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ. ನೆನಪಿಟ್ಕೊಳ್ಳುವಂಥ ಒಂದು ಮೊನ್ನೆ ಪರಮೇಶ್ವರ್ ಅವರು ನೆನಪು ಮಾಡ್ಕೊಂಡ್ರು, ಬಹುಶಃ ಈ ಸದನದಲ್ಲಿ ಹೇಗೆ ಮಾತಾಡಬೇಕು, ವಿಷಯವನ್ನು ಹೇಗೆ ಮಂಡನೆ ಮಾಡಬೇಕು, ಹೇಗೆ ತರ್ಕ ಮಾಡಬೇಕು ಅನ್ನೋದಕ್ಕೆ ಚಂದ್ರೇಗೌಡರಿಗೆ ಚಂದ್ರೇಗೌಡರೇ ಸಾಕ್ಷಿ ಸಾಟಿ. ಆ ರೀತಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ವಾಗ್ಮಿ, ಅಷ್ಟು ತರ್ಕಬದ್ಧವಾಗಿ ಮಾತಾಡ್ತಾಯಿದ್ರು ಮತ್ತು ಅಧ್ಯಯನಶೀಲರು, ತುಂಬ ವಿಚಾರಗಳು ಗೊತ್ತಿತ್ತು ನನಗೆ. ಅವರು ತೀರ್ಕೊಂಡ ದಿವಸ ಅದೇ ಅನ್ನಿಸ್ತು, ಈ ರಾಜ್ಯದಲ್ಲಿ ನೀರಾವರಿಯ ಬಗ್ಗೆ ವಿಶೇಷವಾಗಿ ಮಾಹಿತಿ ಇದ್ದು ಮಾತನಾಡಬಲ್ಲಂಥ ಹೆಚ್ ಎನ್ ನಂಜೇಗೌಡರು ಇಲ್ಲ ನಮ್ಮ ಜೊತೆಗೆ ಇವತ್ತು. ಅವರು ಕೂಡ ಈ ಸದನದಲ್ಲಿ ಮಾತಾಡ್ತಾ ಇದ್ದರೆ ಇಡೀ ಸದನ ಕೇಳ್ತಾ ಇತ್ತು. ನೀರಾವರಿಯ ಬಗ್ಗೆ ಅಷ್ಟು ಅಥಾರಿಟೇಟಿವ್ ಆಗಿ ಮಾತಾಡ್ತಾ ಇದ್ರು. ಅದರ ಬಿಟ್ಟರೆ ಚಂದ್ರೇಗೌಡರೇ ಆ ರೀತಿ ಮಾತನಾಡಬಲ್ಲಂಥ ಒಬ್ಬ ವ್ಯಕ್ತಿ. ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ಮಾತಾಡ್ತಾ ಇದ್ದರು. ನಿಜವಾಗ್ಲೂ ಕೂಡ ಅವರ ಸಾರ್ವಜನಿಕ ಜೀವನದ ಆ ಮಾತುಗಳು ನಾವು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ನಮಗೆಲ್ಲ ಅನುಕರಣೀಯ ಅಂತೇಳಿ ಹೇಳಿ ನನಗೆ ಇವತ್ತು ಅನಿಸುತ್ತೆ. ಆಮೇಲೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆಗೆ ಬಂದು ಲೋಕಸಭೆಗೆ ಕಂಟೆಸ್ಟ್ ಮಾಡಿದ್ರು. ಬೆಂಗಳೂರು ಉತ್ತರದಿಂದ ಆಯ್ಕೆಯಾಗಿ ಹೋಗಿ ಲೋಕಸಭೆಯಲ್ಲೂ ಕೂಡ ಆ ಪೀಠಕ್ಕೆ ಆ ಸ್ಥಾನಕ್ಕೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಮಾಡಿದ್ರು. ಆರೋಗ್ಯ ಹದಗೆಟ್ಟಿತ್ತು, ಅದರ ನೆನಪಿನ ಶಕ್ತಿ ಮೊನ್ನೆವರೆಗೆ ತುಂಬ ಚೆನ್ನಾಗಿತ್ತು. ನಾನು ಗೃಹ ಸಚಿವನಾಗಿದ್ದಾಗ ನನಗೆ ಮಾತಾಡಬೇಕು ಅಂತ ಹೇಳಿದ್ರು, ನಾನು ಅವ್ರ ಮನೆಗೆ ಹೋಗಿದ್ದೆ. ನಮ್ಮ ಅಧಿಕಾರಿಗಳು ಅವ್ರಿಗೆ ಕೊಟ್ಟಂಥ ಒಬ್ಬ ಗನ್ ಮ್ಯಾನನ್ನು ವಿಡ್ರಾ ಮಾಡ್ಕೊಬಿಟ್ಟಿದ್ರು. ಅವ್ರ ಹೆಂಡತಿ ಹೇಳಿದ್ರು, ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಎದ್ದು ಒಂದು ಟ್ಯಾಬ್ಲೆಟ್ ಕೊಡಬೇಕಾಗತ್ತೆ, ತುಂಬ ತೊಂದರೆಯಲ್ಲಿದ್ದೀವಿ, ನಾನು ಅವರು ಇಬ್ಬರೇ ಇರೋದು, 3 ಜನ ಹೆಣ್ಮಕ್ಳು ಹೊರಗಡೆ ಇದ್ದಾರೆ. ನಾನು ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿ ಗನ್ಮ್ಯಾನ್ ಮತ್ತೆ ಅವರಿಗೆ ಅವ್ರ ಜೊತೆನಲ್ಲಿ ಭಾಳ ವರ್ಷದಿಂದ ಇದ್ದ ಅವನು ಗನ್ಮ್ಯಾನ್,
ಅವನ್ನೇ ಮತ್ತೆ ಅಲ್ಲಿ ಕೊಡಬೇಕು ಅಂತೇಳಿ ಹೇಳಿ ಅವರಿಗೆ ಕೊಡಿಸಿದ್ವಿ. ಒಟ್ಟಾರೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣ ವಿಶೇಷವಾಗಿ ನನಗನ್ನಿಸಿದ್ದು ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣದ ಹಿನ್ನೆಲೆಯ ಬಗ್ಗೆ ರಾಷ್ಟ್ರದ ರಾಜಕಾರಣದ ಹಿನ್ನೆಲೆಯ ಬಗ್ಗೆ ಅಥಾರಿಟೇಟಿವ್ ಆಗಿ ಅವರು ಮಾತಾಡ್ತಾ ಇದ್ದರು. ಎದ್ದು ನಿಂತು ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಆ ನೆನಪಿನ ಶಕ್ತಿ ನಾನು ಜೆ ಎಚ್ ಪಟೇಲ್ರ ನಂತರ ನೋಡಿದವ್ರನ್ನೇ ನಾನು. ಜೆ ಎಚ್ ಪಟೇಲ್ರು ಕೂಡ ಇಲ್ಲಿ ಮಾತಾಡ್ತಾ ಇದ್ದರು. ಎಷ್ಟು ನೆನಪುಗಳು ಯಾವತ್ತೋ ಓದಿದ ನೆನಪುಗಳು ಓತಪ್ರೋತವಾಗಿ ಅವ್ರಿಗೆ ಬರ್ತಿತ್ತಂಥ ಒಂದು ಪ್ರತಿಭೆ ಅವರಲ್ಲಿತ್ತು. ಹಾಗಾಗಿ ಇಂಥ ಒಬ್ಬ ವಾಗ್ಮಿ ನಮ್ಮ ರಾಜ್ಯ ಕಂಡ ಒಂದು ಅಪರೂಪದ ರಾಜಕಾರಣಿಯವರು. ಇವತ್ತು ತೀರ್ಕೊಂಡು ಬಹಳ ದೊಡ್ಡ ನಷ್ಟ ನಮಗಾಗಿದೆ. ಹಾಗೆಯೇ ಉಳಿದಿರ್ತಕ್ಕಂಥ ನಮ್ಮ ಶ್ರೀರಂಗರಾಯಲು ವೆಂಕಟೇಶಪ್ಪನವರು, ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣನವರು, ವಿಲಾಸ್ ಬಾಬು ಆಲ್ಮೇಲ್ಕರ್, ಹಾಗೆಯೇ ರಾಜ್ಯಪಾಲರಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಂಘಟಕರಾಗಿ ಭಾಳ ವರ್ಷ ದುಡಿದಿರ್ತಕ್ಕಂಥ ಪಿ ಬಿ ಆಚಾರ್ಯರಿಗೂ ನಾನು ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಹಾಗೆಯೇ 5 ಜನ ಯೋಧರು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕಳೆದ 8-9 ವರ್ಷದ ಹಿಂದೆ ದೀಪಾವಳಿಯ ಪಟಾಕಿ ಹೊಟ್ಟದಂಗೆ ಈ ದೇಶದ ಉದ್ದಗಲಕ್ಕೆ ಬಾಂಬ್ಗಳು ಸಿಡಿತಾ ಇತ್ತು. ಕಳೆದ 7-8 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಬಿಗಿನೀತಿಯಿಂದಾಗಿ ಕಂಟ್ರೋಲಿಗೆ ಬಂದಿದೆ, ಎಲ್ಲೆಂದರಲ್ಲಿ ಈಗ ಇಲ್ಲ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಆಗೀಗ ಈ ಉಪದ್ರವಗಳು ಇದ್ದೇ ಇರ್ತದೆ, ಭಯೋತ್ಪಾದಕರ ಒಂದು ಇದು. ಆ ಭಯೋತ್ಪಾದಕರನ್ನ ಆ ಬಾರ್ಡ್ರನಿಂದ ಒಳಗೆ ದಾಟಲಿಕ್ಕೆ ಬಿಡದಿದ್ದಾಗೇ ನಮ್ಮ ಯೋಧರು ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ತಮ್ಮ ಪ್ರಾಣವನ್ನು ಇವತ್ತು ಅರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ತ್ಯಾಗ. ಈಗಾಗಲೇ ಹೇಳಿದ ಹಾಗೆ ನಾವೆಲ್ಲ ಒಂದು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಇಲ್ಲಿ ಅಂದರೆ ಅವರು ಆ ಬಾರ್ಡ್ರನಲ್ಲಿ ಕಾವಲು ಮಾಡಿರ್ತಕ್ಕಂಥ ಒಂದು ರೀತಿಯಿಂದಾಗಿ. ಆದ್ದರಿಂದ ಇವತ್ತು ನಮ್ಮವರೇ ಆಗಿರ್ತಕ್ಕಂಥ ಕನ್ನಡದ ಪ್ರಾಂಜಲ್ ಇರ್ಬೋದು, ಕ್ಯಾಪ್ಟನ್ ಶುಭಂ ಗುಪ್ತಾ ಅವರು, ಹವಲ್ದಾರ್ ಅಬ್ದುಲ್ ಮಜೀದ್, ಲಾನ್ಸ್ ನಾಯಕ್ ಸಂಜಯ್ ಬಿಸ್ಟ, ಪ್ಯಾರಾಟ್ರೂಪರ್ ಸಚಿನ್ ಲಾರ್, ಈ 5 ವೀರ ಯೋಧರ ಮರಣ ಸಾಮಾನ್ಯದ್ದಲ್ಲ. ಭಾರತ ಮಾತೆಯ ರಕ್ಷಣೆಗಾಗಿ, ಭಾರತದ ಜನರ ರಕ್ಷಣೆಗಾಗಿ ಅವರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಸದ್ಗತಿ ದೊರಕಲಿ, ಆ ಕುಟುಂಬಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ತಾವು ತಂದಿರತಕ್ಕಂಥ ಈ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಚಿವ ಎಚ್ ಕೆ ಪಾಟೀಲ್, ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲ ನೀಡ್ತಾ ಸನ್ಮಾನ್ಯ ಡಿ ವಿ ಚಂದ್ರೇಗೌಡರು ರಾಜ್ಯ ಕಂಡಂಥ ಒಬ್ಬ ಅತ್ಯಂತ ಸಜ್ಜನ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರಾಜಕಾರಣದಲ್ಲಿ ಅತ್ಯಂತ ಸಕ್ರಿಯವಾಗಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ರೂ ಸಂಬಂಧಗಳನ್ನು ಹಾಗೂ ನಡವಳಿಕೆಯಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದರು. ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಇವರು ಭಾಳ ಮೇಲಕ್ಕೆ ಬಂದಿರುವಂಥ ವ್ಯಕ್ತಿತ್ವ ಇವರು. ಚಂದ್ರೇಗೌಡರು ನಾವು ಪಕ್ಕಪಕ್ಕದ ಮನೆಯೊಳಗೆ ಇದ್ವಿ. ಅವರ ಆತ್ಮೀಯತೆ ನಿಜವಾಗಿಯೂ ಅವರು ಎಷ್ಟು ಜನರ ಜೊತೆಗೆ ಸಂಪರ್ಕ ಸಂಬಂಧ ಇಟ್ಕೊಂಡಿದ್ರು ಅಂದರೆ ಬಹುಶಃ ಅವರಿರುವ ಆ ಸಂದರ್ಭದೊಳಗೆ ಅಷ್ಟು ಸಂಬಂಧಗಳನ್ನು ಹಳಬರ ಜೊತೆಗೆ ಹಾಗೂ ಯುವಕರ ಜೊತೆಗೆ ಇಟ್ಕೊಂಡವರು ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾಯಕರುಗಳಿದ್ದರು. ಅದು ಕಾನೂನು ಇರಲಿ, ಸಂಸದೀಯ ನಡವಳಿಕೆಗಳಿರಲಿ, ಜಲ ವಿವಾದ ಇರಲಿ, ಗಡಿ ವಿವಾದ ಇರಲಿ, ಇವೆಲ್ಲದರಲ್ಲೂ ಪರಿಣಿತರಾಗಿದ್ದರು. ಯಾವುದನ್ನು ರೆಫರ್ ಮಾಡಿ ಹೇಳಬೇಕಾಗಿರಲಿಕ್ಕಿಲ್ಲ ಅವ್ರಿಗೆ.
ಅಷ್ಟು ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡಿ ಅವರ ಆ ಅಧ್ಯಯನದ ಪ್ರಯೋಜನ ಯುವಕರಿಗೆ ಆಗುವ ಹಾಗೆ ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಾಗ ಒಂದು ಚುಟ್ಕಾಗಿ ಒಬ್ಬರಿಗೆ ಏನರ ಅಂದು ಕೂತು ಬಿಡೋದು ಅವರ ಸ್ವಭಾವ ಇರಲಿಲ್ಲ ಒಮ್ಮೆ ಎದ್ರು ಅಂದ್ರೆ ಆ ವಿಷಯವನ್ನು ಅದರ ಇತಿಹಾಸವನ್ನು ಅದರ ಪರಿಣಾಮವನ್ನು ಹಾಗೂ ನಾವೇನು ನಡವಳಿಕೆಗಳಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದನ್ನೆಲ್ಲವನ್ನು ಹೇಳುವಂಥ ಸ್ವಭಾವ ಚಂದ್ರೇಗೌಡರದಾಗಿತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಒಂದು ಮಾತು ಪ್ರಸ್ತಾಪ ಮಾಡಿದರು ನಾನು ಫೋನ್ ಮಾಡಿದೆ ಅವರಿಗೆ ಬರೋದಕ್ಕೆ ಕೇಳಿದೆ ಹೇಳಿದೆ ವಿನಂತಿ ಮಾಡಿದೆ ಅವರು ಬಂದರು ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದರು ಅಧ್ಯಕ್ಷರೇ ಚಂದ್ರೇಗೌಡರು ನಮ್ಮ ಪಕ್ಷವನ್ನು ಬಿಡ್ತಾರೆ ಇನ್ನೇನು ಅವರು ಮತ್ತೊಂದು ಪಕ್ಷದಿಂದ ಅಭ್ಯರ್ಥಿ ಆಗುವುದರತ್ತ ಭಾಳಷ್ಟು ಚಟುವಟಿಕೆಗಳು ನಡೆದಾವು ಅಂತೇಳಿ ಅನ್ನೋದು ನಮ್ಮ ಗಮನಕ್ಕೂ ಬಂದಿತ್ತು ಚಂದ್ರೇಗೌಡರು ಭಾಳ ವಿಶೇಷವಾದ ಗೌರವವನ್ನು ನಮ್ಮ ಪಕ್ಷದಲ್ಲಿ ಎಂಜಾಯ್ ಮಾಡ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು ಅವತ್ತು ವಿಶೇಷ ಕಾರಣಕ್ಕಾಗಿ ನಾನು ನಮ್ಮ ಪಕ್ಷದ ಅವತ್ತಿನ ಅಧ್ಯಕ್ಷಿಣಿ ಸೋನಿಯಾ ಗಾಂಧಿಯವ್ರನ್ನ ಭೇಟಿಯಾಗಿದ್ದೆ ಸೋನಿಯಾ ಗಾಂಧಿಯವರು ಚಂದ್ರೇಗೌಡರ ಬಗ್ಗೆ ಭಾಳ ಶ್ರೇಷ್ಠವಾದ ಗೌರವಯುತವಾದ ಮಾತುಗಳನ್ನು ಆಡಿದರು ಅಷ್ಟೇ ಅಲ್ಲ ನನಗೆ ಒಂದು ವಿಶೇಷ ಸಂದೇಶ ಕೊಟ್ಟು ಅವರ ಜೊತೆಗೆ ಮಾತನಾಡ ಬಯಸಿದ್ದೇನೆ ಅನ್ನುವಂಥ ಮಾತು ಹೇಳಿ ಕಳಿಸಿದ್ರು ಆದರೆ ನಾನು ಬರುವಾಗ ಆಗ್ಲೇ ಅವ್ರ ಮನೆಯೊಳಗೆ ಹೋಗಿ ಕೂತಿದ್ದೆ ಒಂದು ಗಂಟೆ ಮೊದಲು ಪತ್ರಿಕಾ ಪರಿಷತ್ತನ್ನು ಆಗಲೇ ಫಿಕ್ಸ್ ಮಾಡಿದ್ರು ಮತ್ತು ಬೇರೆ ಬೇರೆ ಚಟುವಟಿಕೆಗಳು ನಡೆದಿದ್ದವು ಆದರೆ ನಮ್ಮ ಪಕ್ಷದ ನಾಯಕರ ಅಭಿಪ್ರಾಯದಲ್ಲಿ ಈ ಮನುಷ್ಯನ ಬಗ್ಗೆ ಕೊನೆ ಗಳಿಗೆಯವ್ರಿಗೂ ಸಹಿತ ಏ ಇಲ್ಲ ಹೋಗಲಿ ಅಥವಾ ನಮ್ಮನ್ನು ಬಿಟ್ಟು ಹೊಂಟಾರ ಆ ಈ ಇಂಥ ಯಾವ ಮಾತುಗಳು ಇಲ್ಲ ಅತ್ಯಂತ ಗೌರವದಿಂದ ಅವರು ನಿರ್ಗಮಿಸಿದರು ಹಲವಾರು ಅವತ್ತಿನ ರಾಜಕಾರಣ ಸಂದರ್ಭಗಳಿರಬಹುದು ಆದರೆ ಚಂದ್ರೇಗೌಡರು ನಮ್ಮ ಪಕ್ಷದಲ್ಲಿದ್ದಲ್ಲೂ ಅಷ್ಟೇ ಗೌರವವನ್ನು ಹೊಂದಿದ್ದರು ಅಷ್ಟೇ ಏಕೆ ಸದನದಲ್ಲಿ ಅವರು ಎದ್ದು ನಿಂತರೆ ಈ ಒಂದು ಪಕ್ಷವನ್ನು ಹಿಡಿದು ಮಾತಾಡ್ತಾರೆ ಅಂತೇಳಿ ಯಾರಿಗೂ ಭಾವನೆಯೇ ಬರ್ತಿರಲಿಲ್ಲ ಅಷ್ಟು ಶ್ರೇಷ್ಠ ಸಂಸದೀಯ ಪಟುಗಳಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದು ಬಂದಂಥ ನಾಯಕರು ನಾಲ್ಕು ಮನೆಯಲ್ಲಿ ಕೆಲಸ ಮಾಡಿದವರು ಸಭಾನಾಯಕರಾಗಿ ಕೆಳಗಿನ ಮನೆಯೊಳಗೆ ಮೇಲಿನ ಮನೆಯೊಳಗೆ ವಿರೋಧ ಪಕ್ಷದ ನಾಯಕರಾಗಿ ಸಭಾನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಮೆ ಸನ್ಮಾನ್ಯ ಚಂದ್ರೇಗೌಡರು ಚಂದ್ರೇಗೌಡರ ನಮ್ಮ ಒಂದು ಆತ್ಮೀಯ ಸಂಬಂಧ ನಾನು ಭಾಳ ಗೌರವದಿಂದ ನೆನೀತೀನಿ ಅವರು ಕಾನೂನು ಮಂತ್ರಿಯಾಗಿದ್ದಾಗ ನಾ ಇನ್ನೂ ಚಿಕ್ಕ ವಯಸ್ಸು ಅವತ್ತು ಸಭಾನಾಯಕನಾಗಿದ್ದೆ ನಾನು ಮೇಲ್ಮನೆಯೊಳಗೆ ಅವರು ಮಾಡ್ತಕ್ಕಂಥ ಮಾರ್ಗದರ್ಶನ ಅವರು ನಮಗೆ ಯಾವುದನ್ನು ಓದಬೇಕು ಯಾವುದನ್ನು ನೀವು ಆಳವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಂಟುಗಟ್ಟಲೆ ಕೂತು ಮಾರ್ಗದರ್ಶನ ಮಾಡ್ತಾಯಿದ್ರು ಗಂಟುಗಟ್ಟಲೆ ಕೂತು ಮಾರ್ಗದರ್ಶನ ಮಾಡ್ತಾಯಿದ್ರು ಅಂಥ ಒಂದು ದೊಡ್ಡ ಸ್ಥಳ ಹೊಂದಿರತಕ್ಕಂಥ ರಾಜಕಾರಣಿ ಸನ್ಮಾನ್ಯ ಶ್ರೀರಂಗ ದೇವರಾಯಲು ಅಧ್ಯಕ್ಷರೇ ಈಗಾಗಲೇ ತಾವು ಹೇಳಿದ ಹಾಗೆ ಸನ್ಮಾನ್ಯ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ರಾಜಮನೆತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಹೌದು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂ ಎಲ್ಲೂ ಅವರಿಗೆ ಕಾಣಿಸಿಕ್ತಿರಲಿಲ್ಲ ನಮಗೆ ಒಬ್ಬ ಜನಸಾಮಾನ್ಯ ಹೇಗಿರಬೇಕು ಹಾಗೇ ಇದ್ದರು ಅಷ್ಟೇ ಅಲ್ಲ ಭಾಳ ಸರಳ ಜೀವನ ಭಾಳ ಸರಳ ಜೀವನ ಯಾವುದನ್ನೂ ಸಹಿತ ಕೃತಕವಾಗಿ ನೋಡುವಂಥ ವ್ಯಕ್ತಿತ್ವನೇ ಇವ್ರದ್ದಾಗಿರಲಿಲ್ಲ ನಾನು 431 ರೂಮ್ನಲ್ಲಿ ಇದ್ದೆ ಇವರ ರೂಮು 432 ಪ್ರತಿನಿತ್ಯ ಇಲ್ಲ ಪೇಪರ್ ಅವ್ರ ಪೇಪರ್ ನಾವು ತೆಗೆದುಕೊಳ್ಳೋದಕ್ಕೆ ನಮ್ಮ ಪೇಪರ್ ಅವ್ರು ತೆಗೆದುಕೊಳ್ಳೋದಕ್ಕೆ
ಇಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮಲ್ಲಿ ಬುತ್ತಿ ಬಂದರೆ ನಾವು ಅವ್ರ ನೋಟು ಕರಿತಾ ಇದ್ವಿ, ಅವರು ಚಾ ಮಾಡಿದರೆ ಅವರು ನಮ್ಮನ್ನು ಕರಿತಾ ಇದ್ರು. ಇದೆಲ್ಲ ಸಂಬಂಧ ಇತ್ತಲ್ಲ, ಆ ಸಂಬಂಧದಲ್ಲಿ ನೋಡಿದ್ವಿ ಬಡವರಿಗೆ ಇಷ್ಟು ಕಳಕಳಿಯಿಂದ ಸೇವೆ ಮಾಡೋರು ಅಂದರೆ ನಮಗೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ. ಅವ್ರದ್ದು ಅವರು ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿದ್ದಾಗ ಬಸ್ಸು ಎಲ್ಲ ಭಾಳ ಲೇಟ್ ಆದರೆ ಹೋಗಿ ಬಸ್ ಸ್ಟ್ಯಾಂಡ್ನೊಳಗೆ ಕೂತು ಒಂದು ಗಂಟೆ ಎರಡು ಗಂಟೆ ಕೂತು ಆ ಬಸ್ಗಳನ್ನು ಸರಿಯಾಗಿ ಹೋಗೋದಕ್ಕೆ ನೋಡೋದಕ್ಕೆ ನಿರ್ದೇಶನ ಕೊಡೋದಕ್ಕೆ ಅವರು ಸಮಯವನ್ನು ಬಸ್ ಸ್ಟ್ಯಾಂಡ್ನಲ್ಲಿನೇ ಕಳೀತಾ ಇದ್ರು ಅನ್ನೋದು ಸಹಿತ ಒಂದು ರೀತಿ ಬಡವರ ಬಗ್ಗೆ ಆಗಲಿ ಗ್ರಾಮೀಣ ಜನರ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ಅವರ ಕಳಕಳಿ ಎಷ್ಟಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಅಂಥ ಒಬ್ಬ ಶಾಸಕರಾಗಿ ನಮ್ಮ ರಾಜಕೀಯ ನಾಯಕರಾಗಿದ್ದವರು ರಂಗದೇವರಾಯಲವರು, ಸನ್ಮಾನ್ಯ ವೆಂಕಟೇಶಪ್ಪನವರು, ಸನ್ಮಾನ್ಯ ಭೀಮಣ್ಣವರು, ಸನ್ಮಾನ್ಯ ಅಲ್ಮೇರ್ಕರ್ ಅವರು, ಹಾಗೆ ಸನ್ಮಾನ್ಯ ಆಚಾರ್ಯರವರು ತಮ್ಮದೇ ರೀತಿಯಲ್ಲಿ ಭಾಳ ಎತ್ತರದ ಸೇವೆಯನ್ನು ಮಾಡಿದವರು. ಏಳು ಯೋಧರು ಏನು ಹತ್ತೆ ಆದರೂ ಅವ್ರ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಎಮ್ ವಿ ಪ್ರಾಂಜಲ ಅವ್ರ ಬಗ್ಗೆನೂ ಸಹಿತ ಸಾಕಷ್ಟು ಮಾತನಾಡಿದ್ದಾರೆ. ಪ್ರಾಂಜಲ್ರಂಥ ಕ್ಯಾಪ್ಟನ್ರು ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಸಂತಾಪ ಸೂಚನೆಗೆ ಧ್ವನಿಗೂಡಿಸಿ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಜಯೇಂದ್ರ ಬಾಲಕೃಷ್ಣ ನೆಕ್ಸ್ಟ್ ನೆಕ್ಸ್ಟ್ ಮಾನ್ಯ ಸಭಾಧ್ಯಕ್ಷರೇ, ಇತ್ತೀಚೆಗೆ ನಮ್ಮನ್ನು ಅಗಲಿರುವ ಹಿರಿಯ ರಾಜಕಾರಣಿಗಳು ಹಾಗೂ ವೀರ ಯೋಧರ ಸಂತಾಪ ಸೂಚನೆ ನಿರ್ಣಯವನ್ನು ಬೆಂಬಲಿಸ್ತಾ ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಬಿ ಚಂದ್ರೇಗೌಡರು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಸರಳ ಸಜ್ಜನ ರಾಜಕಾರಣಿ, ಬಹಳ ಅಪರೂಪದ ರಾಜಕಾರಣಿ. ಎಲ್ಲ ಹಿರಿಯರು ಹೇಳಿದಾಗೆ ರಾಜ್ಯದ ರಾಜಕಾರಣದಲ್ಲಿ ಡಿ ಬಿ ಸಿ ಅಂಥೇಳಿ ಪ್ರಖ್ಯಾತರಾಗಿದ್ದವರು ಸನ್ಮಾನ್ಯ ಶ್ರೀ ಚಂದ್ರೇಗೌಡರು. ಐದು ದಶಕಗಳ ಸುದೀರ್ಘ ಕಾಲ ರಾಜ್ಯ ಮತ್ತು ದೇಶದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನ ಮೂಡಿಸಿದಂಥವ್ರು. ಅವ್ರಿಗಿದ್ದಂಥ ಒಂದು ಪಾಂಡಿತ್ಯ, ಒಂದು ಆಳವಾದಂಥ ಒಂದು ಜ್ಞಾನ, ನಾನು ಮೊದಲ ಬಾರಿಗೆ ಸದನ ಪ್ರವೇಶವನ್ನು ಮಾಡಿರ್ತಕ್ಕಂಥವನು. ಆದರೆ ಮಾನ್ಯ ಡಿ ಬಿ ಚಂದ್ರೇಗೌಡರವರು ಈ ಸದನದ ಒಳಗಡೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಟಿ ವಿ ಮುಂದೆ ಕೂತವ್ರ ಮಾತನ್ನು ಕೇಳಬೇಕು ಅಂತಂದರೆ ಒಂದು ರೀತಿ ರೋಮಾಂಚನ ಆಗ್ತಾ ಇತ್ತು. ಆ ರೀತಿ ಒಂದು ಉತ್ತಮ ವಾಗ್ಮಿನಿ ಕೂಡ ಅವರಾಗಿದ್ದರು. ನಾಲ್ಕು ಸದನಗಳನ್ನು ಪ್ರವೇಶವನ್ನು ಮಾಡಿದ್ದಂಥ ಬಹಳ ಅಪರೂಪದ ರಾಜಕಾರಣಿ ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರವರು. ನಮಗೆಲ್ಲ ತಿಳಿದಿರೋ ಹಾಗೆ 1978ರಲ್ಲಿ ಮೊದಲ ಬಾರಿಗೆ ವಿಧಾನ ಪರಿಷತ್ ಪ್ರವೇಶ ಮಾಡಿ ತದನಂತರದಲ್ಲಿ ದಿವಂಗತ ದೇವರಾಜ ಅರಸರವರ ಅಂದಿನ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದಲ್ಲಿ, ತದನಂತರ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣಾಜಿಯವರ ಮಂತ್ರಿಮಂಡಲದಲ್ಲಿ ಕೂಡ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ಅಂತ ಹೇಳಿದ್ರೆ ಅಂದಿನ ಕಾಲಘಟ್ಟದಲ್ಲಿ ಒಂದು ರೀತಿ ಡಿ ಬಿ ಚಂದ್ರೇಗೌಡರು ಅಂತ ಹೇಳಿದ್ರೆ ಇವಾಗ ಅಥಾರಿಟಿ, ಆ ರೀತಿ ಒಂದು ಪಾಂಡಿತ್ಯವನ್ನು ಹೊಂದಿದ್ದಂಥವರು. ಅವ್ರ ಹಿಂದೆ 1978ರಲ್ಲಿ ಯಾವ ರೀತಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಮುಖೇನ ಲೋಕಸಭೆಗೆ ಪ್ರವೇಶನ ಮಾಡಿ ತದನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅಕ್ಷೇತ್ರನ ಬಿಟ್ಕೊಟ್ಟಿರ್ತದ ಕೂಡ ಒಂದು ಇತಿಹಾಸ. ಇದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರ ಒಂದು ಅಧಿಕಾರದ ಅವಧಿಯಲ್ಲಿ
ಸಾಕಷ್ಟು ಸಲಹೆಗಳನ್ನು ನೀಡಿದ್ರ ಮುಖೇನ ಈ ರಾಜ್ಯದ ಒಂದು ಬೆಳವಣಿಗೆಗೂ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಅಂತ ಹಿರಿಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜೊತೆ ಜೊತೆಗೆ ಇತ್ತೀಚೆಗೆ ನಡೆದಂಥ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ನಡೆದಂಥ ದುರ್ಘಟನೆ 22/11/2023 ನಡೆದಂಥ ಈ ಘಟನೆ ಸೇನಾಪಡೆ ಮತ್ತು ಉಗ್ರರ ನಡುವೆ ನಡೆದಂಥ ಆ ಗುಂಡಿನ ಚಕಮಕಿಯಲ್ಲಿ ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಮಂಗಳೂರು ಜಿಲ್ಲೆಯ ಕ್ಯಾಪ್ಟನ್ ಎಂ ವಿ ಪ್ರಾಂಜ್ವಲ್ ಸೇರಿದಂತೆ ಕ್ಯಾಪ್ಟನ್ ಶುಭಂ ಗುಪ್ತಾ ಹವಾಲ್ದಾರ್ ಅಬ್ದುಲ್ ಮಜೀದ್ ಲಾನ್ಸ್ ನಾಯಕ್ ಸಂಜಯ್ ಬೆಸ್ಟ್ ಮತ್ತು ಪ್ಯಾರಾಟ್ರೂಪರ್ ಆಗಿದ್ದಂಥ ಸಚಿನ್ ಲಾರ್ ಈ ರೀತಿ 5 ವೀರ ಯೋಧರು ಕೂಡ ಹುತಾತ್ಮರಾಗಿದ್ದು ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದಾರೆ ಅದರೂ ಕೂಡ ಕ್ಯಾಪ್ಟನ್ ಪ್ರಾಂಜಲ್ ಅವರ ಮೃತದೇಹ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಆ ಅಂತಿಮ ದರ್ಶನಕ್ಕೆ ನನಗೂ ಕೂಡ ಅವಕಾಶ ದೊರಕಿತ್ತು ಇವತ್ತು ಅಂಥ ವೀರ ಯೋಧನನ್ನು ಕಳ್ಕೊಂಡಿರ್ತಕ್ಕಂಥ ರಾಜ್ಯ ಕುಟುಂಬದ ಜೊತೆಯಾಗಿ ಇಡೀ ರಾಜ್ಯದ ಜನ ಯಾವ ರೀತಿ ಇವತ್ತು ಕಂಬನಿಯನ್ನು ಸುರಿಸಿದ್ರು ಅಂತಕ್ಕಂಥದ್ದು ಈ ನಾಡಿನ ಜನ ದೇಶದ ಜನ ಗಮನಿಸಿದ್ದಾರೆ ಇಲ್ಲ ಈ 5 ವೀರ ಯೋಧರ ಕಳೆದುಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಎಲ್ಲ ಆ ಶಕ್ತಿಯ ಭಗವಂತ ನೀಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿದ್ದಂಥ ಶ್ರೀರಂಗ ದೇವರಾಯಲು ಮಾಜಿ ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ಸಿ ವೆಂಕಟೇಶಪ್ಪ ಅವರು ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರು ವಿಲಾಸ್ ಬಾಬು ಅಲ್ಮೇಲ್ಕರ್ ಹಾಗೂ ಈಶಾನ್ಯ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದ ಪಿ ಬಿ ಆಚಾರ್ಯ ಅವರು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಈ ಒಂದು ಸಂತಾಪ ಸೂಚನೆ ನಿರ್ಣಯಕ್ಕೆ ನಾನು ಬೆಂಬಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಾಲಕೃಷ್ಣ. ಸನ್ಮಾನ್ಯ ಸಭಾಧ್ಯಕ್ಷೆ, ತಾವು ತಂದಿರುವ ಸಂತಾಪ ಸೂಚನೆಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಡಿ ಬಿ ಚಂದ್ರೇಗೌಡರು ಈ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಬ್ಬ ಮಹಾನಾಯಕರು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಶಕ್ತಿಯನ್ನು ನೀಡಿದಂಥವರು, 2-3 ಬಾರಿ ಲೋಕಸಭಾ ಸದಸ್ಯರಾಗಿ, 3 ವರ್ಷ ರಾಜ್ಯಸಭಾ ಸದಸ್ಯರಾಗಿ, 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, 3 ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿ, ಸಭಾಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ನೀರಾವರಿ ಮತ್ತು ಕಾನೂನು ಸಂಸದೀಯ ಸಚಿವರಾಗಿ ಒಂದು ಸಾರ್ಥಕವಾದಂಥ ಸೇವೆಯನ್ನು ಸಾರ್ವಜನಿಕರ ಜೀವನದಲ್ಲಿ ನೀಡಿದಂಥವರು ಮಾನ್ಯ ಶ್ರೀ ಡಿ ಬಿ ಚಂದ್ರೇಗೌಡರವರು. ಇಂದಿನ ಯುವ ಪ್ರತಿಭೆಗಳಿಗೆ, ಲೆಜಿಸ್ಲೇಟರ್ಸ್ಗೆ ಒಂದು ಸ್ಫೂರ್ತಿಯಾಗಿದ್ದಂಥವರು ಮಾನ್ಯ ಶ್ರೀ ಡಿ ಬಿ ಚಂದ್ರೇಗೌಡರವರು. ಸಂಗೀತ, ಸಾಹಿತ್ಯ ಮತ್ತು ಕಲೆಯ ಆರಾಧಕರು ಕೂಡ ಆಗಿದ್ದಂಥವರು. ಒಂದು ಚಲನಚಿತ್ರದಲ್ಲಿ ಒಂದು ನಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಸದನದಲ್ಲಿ ನಾವು ನೆನಪಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಬಹುಶಃ ಮುಂದಿನ ಎಲ್ಲ ಒಂದು ಜನ್ರೇಷನ್ಗೆ ಉತ್ತಮವಾದಂಥ ಸಂಸದೀಯ ನಡವಳಿಕೆಗಳನ್ನು ಕೊಟ್ಟಂಥ ಒಬ್ಬ ನಾಯಕರಾಗಿದ್ದಂಥವರು ಡಿ ಬಿ ಸಿ ಅವರು ಎಂಬತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಒಬ್ಬ ಇಂಥ ಅಪರೂಪದ ರೈತಪರವಾದಂಥ ಜನಪರವಾದಂಥ ಒಬ್ಬ ರಾಜಕಾರಣಿಯನ್ನು ಈ ರಾಜ್ಯ ಕಳೆದುಕೊಂಡಾಗಿದ್ದಾಗಿದೆ ಎಂಬತಕ್ಕಂಥದ್ದನ್ನು ನೋವನ್ನು ನಾನು ವ್ಯಕ್ತಪಡಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಈ ಸದನದ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅದೇ ರೀತಿ ಶ್ರೀರಂಗ ದೇವರಾಯಲೂರವರು 5 ಬಾರಿ ವಿಧಾನಸಭಾ ಸದಸ್ಯರಾಗಿ, ಕಾಡಾ ಸಚಿವರಾಗಿ ನಮ್ಮನ್ನೆಲ್ಲರನ್ನು ಕೂಡ ಅಗಲಿದ್ದಾರೆ. ಅವ್ರಿಗೂ ಕೂಡ ನಾನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ವೆಂಕಟೇಶಪ್ಪ ಅವರು ಕೂಡ 3 ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿ
ತನ್ನದೇ ಆದಂಥ ಒಂದು ಸೇವೆಯನ್ನು ಈ ರಾಜ್ಯದಲ್ಲಿ ಮಾಡಿದಂಥವರು. ಅವ್ರಿಗೂ ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣ ಅವರು ಅವರು ಕೂಡ ಈ ಒಂದು ವಿಧಾನಸಭಾ ಸದಸ್ಯರಾಗಿ ಒಂದು ಸಾರ್ಥಕ ಸೇವೆಯನ್ನು ಮಾಡಿದಂಥವ್ರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಬಯಸ್ತಾ ಇದ್ದೇನೆ. ಶ್ರೀ ವಿಲಾಸ ಬಾಬು ಅಲಮೇಲ್ಕರ್ ಅವರು ಕೂಡ ಒಂದು ವಿಧಾನಸಭಾ ಸದಸ್ಯರಾಗಿ ಒಂದು ಸೇವೆಯನ್ನು ಸಲ್ಲಿಸಿದ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪಿ ಬಿ ಆಚಾರ್ಯರವರು ಈ ರಾಜ್ಯದಲ್ಲಿ ಹುಟ್ಟಿ ಸುಮಾರು 5 ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಒಂದು ಸಾರ್ಥಕ ಸೇವೆಯನ್ನು ಮಾಡಿ ನಮ್ಮ ರಾಜ್ಯದ ಗೌರವವನ್ನು ಎತ್ತಿಡಿದಂಥವರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಅದ್ರ ಜೊತೆ ಇವತ್ತು ವೀರ ಯೋಧರು ಇವತ್ತು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಉಗ್ರರ ವಿರುದ್ಧ ನಡೆದಂಥ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ರಾಜ್ಯದವರೇ ಆದಂಥ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್, ಅದೇ ರೀತಿ ಬೇರೆ ರಾಜ್ಯದವರಾದ ಶುಭಾ ಗುಪ್ತಾರವರು, ಅವಲ್ದಾರ್ ಅಬ್ದುಲ್ ಮಜೀದ್, ಲಾನ್ಸ್ ನಾಯಕ್ ಸಂಜಯ್ ಬಿಸ್ಟ್, ಪಾರಾ ಟ್ರೂಪರ್ ಸಚಿನ್ ಲಾರ್, ಇವರ 5 ಯೋಧರು ಇವತ್ತು ಆ ಒಂದು ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಎದೆಯೊಡ್ಡಿ ಈ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರು ನಮ್ಮ ರಾಜ್ಯದ ಒಬ್ಬ ಯುವ ಪ್ರತಿಭೆ. ಬಹುಶಃ ಅವರು ವಿದ್ಯಾರ್ಥಿ ಜೀವನದಲ್ಲೇ ಮುಂದೆ ದೇಶ ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ದೇಶ ಸೇವೆಗೆ ಸೇರಿದಂಥವರು. ಈ ದೇಶದ ಗಡಿಯ ರಕ್ಷಣೆಯಲ್ಲಿ ಒಂದು ಕಾರ್ಯಪ್ರವೃತ್ತರಾದಾಗ ಅವರ ಸಾವು ಸಂಭವಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಈ ದೇಶದ ಸರ್ವ ಅಭಿಮಾನಿಗಳಿಗೂ ಕೂಡ ಒಂದು ನೋವನ್ನು ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪಿಸುತ್ತಾ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ರವರ ಹೆಸರಿನಲ್ಲಿ ಒಂದು ಯಾವುದಾದ್ರೂ ಒಂದು ದೊಡ್ಡ ವೃತ್ತಕ್ಕಾಗಲಿ ಇನ್ನಿತರ ಒಂದು ವ್ಯವಸ್ಥೆಗಾಗಲಿ ಒಂದರ ಹೆಸರನ್ನು ನಾಮಾಂಕಿತ ಮಾಡಬೇಕು ಅಂತ ಈ ಸದನದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಏನು 5 ಯೋಧರು ಈ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ, ಅವ್ರ ದುಃಖ ಅವರ ಕುಟುಂಬಕ್ಕೆ ಚಿರಶಾಂತಿಯನ್ನು ದುಃಖ ಬರೆಸುವಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಒಂದು ಸಂತಾಪ ಸೂಚನೆಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ಮಾನ್ಯ ಸಭಾಪತಿಗಳೇ, ಈ ಸಂತಾಪ ಸೂಚನೆಯನ್ನು ಬೆಂಬಲಿಸುತ್ತಾ ಇವತ್ತು ಬಹಳ ಹಿರಿಯರಾದಂಥ ನಮ್ಮೆಲ್ಲ ಹಿರಿಯರು ಹೇಳ್ದಂಗೆ ಟಿ ಬಿ ಚಂದ್ರೇಗೌಡರು ಭಾಳ ಹಿರಿಯರು ವಾಗ್ಮಿಗಳು, ತಮ್ಮದೇ ಆದಂಥದ್ದು ರಾಜ್ಯಕ್ಕೆ ಸೇವೆ ಸಲ್ಲಿಸಿದಂಥ ಟಿ ಬಿ ಚಂದ್ರೇಗೌಡರಿಗೆ ಅವರ ಚಿರಶಾಂತಿಯನ್ನು ಕೋರುತ್ತಾ ಅದರ ಜೊತೆಗೆ ಅವರ ಫ್ಯಾಮಿಲಿಗೆ ಒಂದು ದುಃಖ ತಿಳ್ಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳುತ್ತಾ ಅದರ ಜೊತೆಗೆ ಶ್ರೀರಂಗ ದೇವರಾಯಲು ನಮ್ಮ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆಯವರು, ಅದರ ಜೊತೆಗೆ ಮನೆ ಅಧ್ಯಕ್ಷೆ ನನ್ನ ಕ್ಷೇತ್ರದಿಂದ ಮೊಟ್ಟ ಮೊದಲಿಗೆ ಶಾಸಕರಾಗಿ ಆಯ್ಕೆಯಾದಂಥವ್ರು. ನಿಜವಾಗಲೂ ನನಗೆ ನಾನು ಚುನಾವಣೆ ಪೂರ್ವದೊಳಗೆ ಅವ್ರು ಭಾಳ ಹಿರಿಯರು, ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಲಿಕ್ಕೆ ತಂದೇ ಆದಂಥ ಕೊಡುಗೆ ಕೊಟ್ಟಂಥ ನಮ್ಮ ಜಿಲ್ಲೆಯೊಳಗೆ ಯಾರಾದರೂ ಮೊದಲಿಗರಿದ್ದರೆ ಅದು ಶ್ರೀರಂಗದೇವರಾಯರು ಒಬ್ಬರು. ನಿಜವಾಗಲೂ ನನಗೆ ಅವರ ನಮ್ಮನ್ನು ಬಿಟ್ಟು ಅಗಲಿದೊಳಗೆ ಭಾಳ ನೋವು ಆಯಿತು. ಯಾಕೆಂದರೆ ಚುನಾವಣೆ ಮುಂಚಿತವಾಗಿ ನಾನು ಅವ್ರನ್ನ, ಯಾಕೆಂದರೆ ನನ್ನ ಕ್ಷೇತ್ರದವರೇ ಇರೋದರಿಂದ ಅವ್ರಿಗೆ ಆಶೀರ್ವಾದ ತೆಗೆದುಕೊಂಡ್ಬೇಕು ಅಂತಂದು ನಾಮಿನೇಷನ್ ಮಾಡೋಕ್ಕೆ ಮುಂಚಿತ ನಾನು ಅವ್ರಿಗೆ ಭೇಟಿ ಆದ ಹೊತ್ತಿನಾಗ ಅವರ ಬೆಡ್ ಮೇಲೆ ಇದ್ದರೂ ನನ್ನ ಅಧ್ಯಕ್ಷರೇ ನಿಜವಾಗಲೂ ಅವರ ಪಕ್ಷ ನಿಷ್ಠೆಯನ್ನು ಮಾತ್ರ ನಿಜವಾಗಲೂ ಮೆಚ್ಚಬೇಕಾದಂಥದ್ದು. ಅವರಿಗೆ ಮಾತು ಬರ್ತಾಯಿಲ್ಲ, ಮಾತು ತೊದಲ್ತಾ ಇದೆ, ಆದ್ರೂ ನೀನು ಜಿಲ್ಲಾಧ್ಯಕ್ಷನಿದ್ದಿ, ಜಿಲ್ಲಾಧ್ಯಕ್ಷನಿರೋದ್ರಿಂದ ಪಕ್ಷವನ್ನು ಕಟ್ಟಬೇಕಂತ ಜವಾಬ್ದಾರಿ ನಿನಗಿದೆ. ಯಾರಾದರೂ ನಿನಗೆ ಟೀಕೆಯನ್ನು ಮಾಡಿದರೆ, ನಮ್ಮ ಪಕ್ಷದವರು ಟೀಕೆ ಮಾಡಿದರೆ ಅದ್ರ ಬಗ್ಗೆ ತಲೆ ಕಟ್ಟಿಸಲಾರ್ದ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡು. ಈ ಚುನಾವಣೆಯೊಳಗೆ ಅತಿ ಹೆಚ್ಚು ಶಾಸಕರು ನಮ್ಮ ಜಿಲ್ಲೆಯಿಂದ ಗೆಲ್ಲಬೇಕು ಅಂತ ಭಾಳಷ್ಟು ಆಸೆಯನ್ನು ವ್ಯಕ್ತಪಡಿಸಿದಂಥವ್ರು ಶ್ರೀರಂಗದೇವರಾಯಲು. ಅದಕ್ಕೆ ಅವ್ರಿಗೆ ಎರಡು ವಿಚಾರಗಳನ್ನು ಇಲ್ಲಿ ಹೇಳಲೇಬೇಕು. ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದರು, ಅವರು ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ನಾಗಿದ್ದು ಬಸ್ಸುಗಳನ್ನು ಪ್ರತಿ ಹಳ್ಳಿಗೆ ಬಸ್ ತಲುಪಿಸುವಂಥ ಕೆಲಸ ಒಂದು, ಅದ್ರ ಜೊತೆಗೆ ಇನ್ನೊಂದು ನಮ್ಮ ತುಂಗಭದ್ರ ಎಡದಂಡೆ ಕಾಲುವೆ ಇದೆ, ಆ ಎಡದಂಡೆ ಕಾಲುವೆಗೆ ನೀರು ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರಿಗೆ ನೀರು ಹೋಗಲಿಕ್ಕೆ ತಾವೇ ಸ್ವತಃ ಅಧಿಕಾರಿಗಳನ್ನು ಕರ್ಕೊಂಡು
ಏನು ಕೆನಾಲ್ ಮೇಲೆ ಹೋಗುವಂಥ ಕೆಲಸವನ್ನು ಮಾಡ್ತಿದ್ವಿ. ನಿಜವಾಗಲೂ ಬಡವರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಿಕ್ಕೆ ನಮ್ಮ ಜಿಲ್ಲೆಯೊಳಗೆ ಒಂದು ಹೊಸ ಇದನ್ನು ಮಾಡಿದ್ವಿ. ಇವತ್ತಿಗೂ ನಮಗೂ ಹೇಳ್ತಾ ಇರ್ತಾರೆ ನಮ್ಮ ಜಿಲ್ಲೆಯೊಳಗೆ ನನ್ನ ಕ್ಷೇತ್ರದೊಳಗೆ ಶ್ರೀರಂಗದೇವರಾಯಲನ್ನ ನೆನಪು ಮಾಡ್ಕೊಳ್ಳುವಂಥ ಕೆಲಸವನ್ನು ಹಿರಿಯರು ಎಲ್ಲರೂ ಮಾಡ್ತಾರೆ. ನಿಜವಾಗಲೂ ಅಂಥ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ನಿಜವಾಗಲೂ ಅಂಥ ಹಿರಿಯ ರಾಜಕಾರಣಿ ಅವರು ಸಚಿವ ಮೊಟ್ಟ ಮೊದಲಿಗೆ ಕನಗಿರಿ ಕ್ಷೇತ್ರದಿಂದ ಶಾಸಕರಾದಂಥವ್ರು, ಅದಾದಮೇಲೆ ಗಂಗಾವತಿ ಒಳಗೆ ಶಾಸಕರಾಗಿ ಸಚಿವರಾಗಿ ಕೆಲಸವನ್ನು ಮಾಡಿದವರು. ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಅಪಾರ ನಷ್ಟವನ್ನು ಆಗಿದೆ. ನಿಜವಾಗಲೂ ಅವರ ಇದಕ್ಕೆ ಚಿರಶಾಂತಿಯನ್ನು ಇದರಲ್ಲಿ, ಅದರ ಜೊತೆಗೆ ವೆಂಕಟೇಶಪ್ಪನವರು ಮತ್ತು ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರು ಮತ್ತು ವಿಲಾಸ್ ಬಾಬು ಆಲ್ಮೇಲ್ಕರ್ ಅವರು, ಇವರು ಶಾಸಕರಾಗಿ ಈ ಸದನದಲ್ಲಿ ಕೆಲಸವನ್ನು ಮಾಡಿದಂಥವ್ರಿಗೆ ಇವರಿಗೂ ಚಿರಶಾಂತಿಯನ್ನು ದೊರಲಿ ಅಂತಂತ ಹೇಳುತ್ತಾ, ಅದರ ಜೊತೆಗೆ ಬಿ ವಿ ಆಚಾರ್ಯ ಅವರು ಏನು ಎ ಬಿ ವಿ ಪಿಯ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿ ನಮ್ಮ ರಾಜ್ಯದವರೇ ನಾಲ್ಕೈದು ರಾಜ್ಯದೊಳಗೆ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರಿಗೆ ಅವರಿಗೂ ಚಿರಶಾಂತಿಯನ್ನು ದೊರಲಿ. ಅದರ ಜೊತೆಗೆ ವೀರ ಯೋಧರು 5 ಮಂದಿ ವೀರ ಯೋಧರನ್ನು ನಾವು ಕಳ್ಕೊಂಡಿದ್ವಿ. ನಿಜವಾಗಲೂ ಅವರ ಒಂದು ಇದಕ್ಕೆ, ಯಾಕಂದರೆ ಈಗ ಅವರು ನಮ್ಮ ದೇಶದ ಗಡಿಯನ್ನು ಕಾಪಾಡೋದ್ರಿಂದ ನಾವು ಇವತ್ತು ನೆಮ್ಮದಿಯಿಂದ ನಮ್ಮ ರಾಜ್ಯ ನಮ್ಮ ದೇಶ ನೆಮ್ಮದಿಯಿಂದ ಇದೆ. ಹೀಗಾಗಿ ಅವರು ಹೋರಾಟ ಮಾಡಲಿಕ್ಕೆ ಹೋಗಿ ಅವರ ಸಾವನ್ನಪ್ಪಿದರೆ ಅವರಿಗೂ ಚಿರಶಾಂತಿಯನ್ನು ದೊರಲಿ ಅಂತಂತ ಹೇಳಿ ಈ ಸಂತಾಪ ಸೂಚನೆಯನ್ನು ತಂದಿದ್ದಕ್ಕೆ ನಿಮ್ಮನ್ನು ಬೆಂಬಲಿಸಿ ನನ್ನ 2 ಮಾತು ನಮ್ಮ ಜನಾರ್ದನ್ ರೆಡ್ಡಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಸನ್ಮಾನ್ಯ ಸಭಾಧ್ಯಕ್ಷರು, ಈ ಒಂದು ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡ್ತಾ ಹಿರಿಯ ರಾಜಕಾರಣಿಗಳಾಗಿರುವಂಥ ಈ ಒಂದು ಸದನದಿಂದ ಇಡೀ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿರುವಂಥ ಡಿ ವಿ ಚಂದ್ರೇಗೌಡರಿಗೆ ಮತ್ತು ಶ್ರೀರಂಗದೇವರಾಯಲವರಿಗೆ, ಸಿ ವೆಂಕಟೇಶಪ್ಪ ಅವರಿಗೆ, ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣನವರಿಗೆ, ವಿಲಾಸ್ ಬಾಬು ಅಲ್ಮೇಕರ್ ಹಾಗೂ ಈಶಾನ್ಯ ರಾಜ್ಯಗಳ ಮಾಜಿ ರಾಜ್ಯಪಾಲರಾಗಿದ್ದ ಪಿ ಬಿ ಆಚಾರ್ಯ ಅವರಿಗೆ, ಅವರೆಲ್ಲರ ಮೃತರ ಆತ್ಮಕ್ಕೆ ಒಂದು ಚಿರಶಾಂತಿ ಸಿಗಲಿ ಅಂತೇಳಿ, ಜೊತೆಗೆ ಉಗ್ರದ ದಾಳಿಯಲ್ಲಿ ಏನು ವೀರ ಯೋಧರು ನಿಧನ ಹೊಂದಿದ್ದಾರೆ ಅವರ ಇಡೀ ಕುಟುಂಬ ವರ್ಗಕ್ಕೆ ಒಂದು ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ನಾನೇನು ಇವತ್ತು ಗಂಗಾವತಿ ಕ್ಷೇತ್ರದ ಶಾಸಕನಾಗಿ ಆ ಭಾಗದಲ್ಲಿ ಹಿಂದೆ ಸನ್ಮಾನ್ಯ ಶ್ರೀರಂಗದೇವರಾಯಲವರು ಏನು ನಮ್ಮ ಸಹೋದರ ತಂಗಡಿಗೆ ಅವರು ಹೇಳಿದಾಗೆ ಅಲ್ಲಿ 2 ಬಾರಿ ಶಾಸಕರಾಗಿದ್ದರು, ಇಲ್ಲಿ 3 ಬಾರಿ 5 ಬಾರಿ ಅವರು ಶಾಸಕರಾಗಿ 1 ಬಾರಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಂಥವ್ರು. ಅವ್ರ ಜೊತೆ ನನಗಿರುವಂಥ ಒಂದು ಅನುಬಂಧ ಅಂತಂದರೆ, ನಾನು ಹಿಂದೆ ಏನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಶ್ರೀಕೃಷ್ಣದೇವರಾಯರ 500ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಆ ಕಾರ್ಯಕ್ರಮ ಇಡೀ ಪ್ರಪಂಚನೇ ನೋಡೋ ರೀತಿಯಲ್ಲಿ ಮಾಡಬೇಕು ಅಂದಾಗ ನಾನು ಅವರಲ್ಲಿ ಹೋಗಿದ್ದೆ. ನಾನು ಅವರು ನನ್ನ ಜೊತೆಯಲ್ಲಿ ಸುಮಾರು 1-3 ತಿಂಗಳುಗಳ ಕಾಲ 1 ದಿನ ಕೂಡ ಬಿಡದೇನೆ ಕಾರ್ಯಕ್ರಮ ಎಲ್ಲ ರೂಪುರೇಷೆಗಳು ಹೇಗಿರಬೇಕನ್ನೋದನ್ನು ರೂಪಿಸಿ ಆ ಒಂದು ಕಾರ್ಯಕ್ರಮ ಇಡೀ ಪ್ರಪಂಚನೇ ನೋಡಿತ್ತು. ಆದರೆ ಆ ಒಂದು ವೇದಿಕೆ ಮೇಲೆ ನಾನು ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು, ಸುಷ್ಮಾ ಸ್ವರಾಜ್ ಅವರು, ಅಂದಿನ ಕೇಂದ್ರ ಗೃಹ ಸಚಿವರಾದ ಚಿದಂಬರಂ ಅವರು, ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಜೊತೆಯಲ್ಲಿ ಅವ್ರನ್ನ ವೇದಿಕೆ ಮೇಲೆ ಕೂಡಿಸಬೇಕು ಅಂದರೆ ಅವರು ಒಪ್ಪಲಿಲ್ಲ ಅವರು. ಆದರೆ ನಾನು ಅವ್ರ 2 ಕೈಗಳನ್ನಿಟ್ಕೊಂಡು ರಿಕ್ವೆಸ್ಟ್ ಮಾಡಿ ಅವ್ರನ್ನ ಒಪ್ಪಿಸಿ ವೇದಿಕೆ ಕರ್ಕೊಂಡು ಹೋಗಲಿಕ್ಕೆ ಅಷ್ಟು ಸಮಯ ಆಯಿತು. ಅಂದರೆ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಹೇಳಿದಾಗೆ ಎಷ್ಟು ಸಾಮಾನ್ಯ ವ್ಯಕ್ತಿ ಅಂತಂದರೆ ಒಬ್ಬ ಶಾಸಕ ಸಚಿವ ಅಂತಲೇ ಜನರಿಗೆ ಗೊತ್ತಾಗ್ತಾ ಇದ್ದಿಲ್ಲ. ಈಗಲೂ ನಾವು ನೋಡ್ತಾ ಇರ್ತೀವಿ ರಾಜವಂಶಸ್ಥರು ಅಂದರೆ ಕೆಲವೊಬ್ಬರನ್ನ ಪ್ಯಾಲೇಸ್ಗಳಿಂದ ಈಗಲೂ ಇದ್ದಾರೆ ಆ ವಂಶಸ್ಥರು, ಅವ್ರನ್ನ ನಾವು ನೋಡಬೇಕಂದ್ರೇ ಕಷ್ಟ. ನಮ್ಮ ರಾಜ್ಯ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಆದರೆ ಇವರು ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಏನು ಸಾಮಾನ್ಯ ಜನರ ಜೊತೆಯಲ್ಲಿ ಒಂದು ಸರ್ಕಾರಿ ಆಫೀಸಲ್ಲಿ ಏನಾದರೂ ಕೆಲಸ ಇದೆ ಅಂತಂದರೆ ಅವ್ರನ್ನ ಕಾರಲ್ಲಿ ಕೂಡಿಸ್ಕೊಂಡು ಅವರೇ ಕಚೇರಿಗಳಿಗೆ ಹೋಗ್ಬಿಡ್ತಾ ಇದ್ರು. ಈ ರೀತಿ ಅವರ ಹೆಸರು ಇವತ್ತು ನಾನು ಮೊನ್ನೆ ರಾಜ್ಯೋತ್ಸವ ದಿವಸದಂದು ಅವರ ಹೆಸರಲ್ಲಿ ಆನೆಗೊಂದಿ ಅವರು ಹುಟ್ಟಿ ಬೆಳೆದಿರುವಂಥ ಆ ಗ್ರಾಮದಲ್ಲಿ ನಾನು
ಶ್ರೀರಂಗ ದೇವರಾಯಲು ವೃತ್ತ ಅಂತೇಳಿ ಉದ್ಘಾಟನೆ ಮಾಡಿದ್ದೀನಿ. ಅವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡೋದಕ್ಕೆ ಇವತ್ತು ಆರ್ಡರ್ ಕೂಡ ಮಾಡಿದ್ದೀನಿ. ನಾನು ಮತ್ತು ಸಹೋದರ ಶಿವರಾಜ್ ಸಗಡಿಗೆ ಇಬ್ಬರು ಕೂಡ ಸೇರಿ ಆ ಒಂದು ಕಾರ್ಯಕ್ರಮ ಕೂಡ ನಾವು ಅತಿ ಶೀಘ್ರದಲ್ಲೇ ನೆರವೇರಿಸುವಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರ ಒಂದು ಆತ್ಮಕ್ಕೆ ಜೊತೆಗೆ ಎಲ್ಲ ಹಿರಿಯ ರಾಜಕಾರಣಿಗಳು ಏನು ಇವತ್ತು ದೈವದಿನರಾಗಿದ್ದಾರೆ ಮತ್ತು ಎಲ್ಲ ನಮ್ಮ ವೀರ ಯೋಧರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಇನ್ನೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಸಂತಾಪ ಸೂಚನೆಯನ್ನು ತಾವು ತಂದಿದ್ದಕ್ಕೆ ಬೆಂಬಲಿಸ್ತಾ ನನ್ನ ಈ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಉಮನಾಥ್ ಕೋಟ್ಯಾನ್. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವಂಥ ಈ ಒಂದು ಸಂತಾಪಕ್ಕೆ ಸಹಮತವನ್ನು ವ್ಯಕ್ತಪಡಿಸುತ್ತಾ ಈ ಸದನದ ಅನೇಕ ಹಿರಿಯ ನಾಯಕರ ಬಗ್ಗೆ ಸಂತಾಪವನ್ನು ತಂದಿದ್ದೀರಿ. ಅವರೆಲ್ಲರಿಗೆ, ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತ. ವೀರ ಯೋಧರು ಏನು, ಮೊನ್ನೆ ಜಮ್ಮು ಕಾಶ್ಮೀರದ ರಚೌರಿ ಜಿಲ್ಲೆಯಲ್ಲಿ ಉಗ್ರರ ಒಂದು ಗುಂಡಿಗೆ ಬಲಿಯಾದಂತಹ ಅವರಿಗೂ ನಾನು ಅಶ್ವತರ್ಪವನವನ್ನು ಅರ್ಪಿಸುತ್ತ. ಎಂ ವಿ ಪ್ರಾಂಜಲ್ ಬಹುಶಃ ನಾನು ಸ್ಪರ್ಧೆ ಮಾಡುವಂಥ ಮುಲ್ಕಿ ಮುಡಬಿದ್ರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಂ ಆರ್ ಪಿ ಎಲ್ ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ ಸಂಸ್ಥೆಯ ಆಡಳಿತ ನಿರ್ದೇಶಕರ ಏಕೈಕ ಪುತ್ರ. ಬಹುಶಃ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಡೆಲ್ಲಿ ಪಬ್ಲಿಕ್ ಸ್ಕೂಲ್, ನಮ್ಮ ಕ್ಷೇತ್ರದ ಒಳಗಿರುವಂಥ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮಹೇಶ್ ಕಾಲೇಜ್ ಮಂಗಳೂರಲ್ಲಿ ಪಿ ಯುನ್ನು ಮುಗಿಸಿ ಉನ್ನತ ಶಿಕ್ಷಣವನ್ನು ಪಡೆದು ಆರ್ಮಿಗೆ ಸೇರ್ಪಡೆಯಾಗಿ ದೇಶ ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದಂಥ ಸಂದರ್ಭ. ಬಹುಶಃ ಮೂರನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ತಾನು ಒಬ್ಬ ದೇಶ ಕಾಯುವಂಥ ಒಬ್ಬ ಸೈನಿಕನಾಗಬೇಕು ಅಂತ ಅವನ ಆಸೆ ಏನಿತ್ತು. ಒಬ್ಬನೇ ಒಬ್ಬ ಮಗ, ಆದರೂ ತನ್ನ ಮಗನ ಆಸೆ ಅಥವಾ ಮಗನ ಒಂದು ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸದೆ ತಂದೆ ತಾಯಿಗಳು ಆತನನ್ನು ಆತನ ಆಸೆಯ ರೀತಿಯಲ್ಲಿ ಸೇನೆಗೆ ಕಳಿಸ್ತಾರೆ. ಕ್ಯಾಪ್ಟನ್ ಆಗಿ ಇನ್ನೂ ಸೇವೆ ಸಲ್ಲಿಸಿದ್ರು. ಇನ್ನು ಕೆಲವು ದಿನಗಳಲ್ಲಿ ಸುಬೇದಾರಾಗಿ ಪ್ರಮೋಷನ್ ಆಗಬೇಕಾಗಿದ್ದಂಥ ಯುವಕ. ಸುಮಾರು 1 ವರ್ಷ 10 ತಿಂಗಳಾಯಿತು ಮದುವೆ ಆಗಿ. ಆಕೆ ಚೆನ್ನೈಯಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾಳೆ. 4 ದಿನದ ಹಿಂದೆ ತಂದೆ ತಾಯಿಗಳಿಗೆ ಮೆಸೇಜನ್ನು ಮಾಡಿ ನಾನಿನ್ನೂ ಸರಿಯಾಗಿ ನಿಮಗೆ ಕಾಂಟ್ಯಾಕ್ಟ್ ಸಿಗಲಿಕ್ಕಿಲ್ಲ, ಇನ್ನು 4 ದಿನದ ಮೇಲೆ ನೀವು ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಬೇಡಿ, ನಾನೇ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಹೇಳಿದಂಥ ಯುವಕ ಮತ್ತೆ ತಂದೆ ತಾಯಿಗಳನ್ನಾಗಲಿ ಕೈ ಹಿಡಿದ ಮಡದಿಯನ್ನಾಗಲಿ ಸಂಪರ್ಕ ಮಾಡಲಿಲ್ಲ. ಕಡೆಗೆ ಸುದ್ದಿ ಬರ್ತದೆ ಹೀಗೆ ಹೇಗೆ ಹಾಗಿದೆ ಅಂತ. ಅಲ್ಲಿಂದ ಸುದ್ದಿ ಬರುವಾಗ ಆ ತಂದೆ ತಾಯಿಗಳು, ಆತನ ತಂದೆ ಮತ್ತು ಆ ಹುಡುಗ ಮತ್ತು ಅವನ ತಾಯಿ, ನಾನು ಮನೆಗೆ 2-3 ಸಲ ಮಂಗಳೂರಲ್ಲಿ ಇರುವಾಗ ಹೋಗಿದ್ದೆ. 6 ತಿಂಗಳ ಹಿಂದೆ ಅವನ ತಂದೆಗೆ ಅಷ್ಟೇ ರಿಟೈರ್ಡ್ ಆಗಿ ಈಗಾಗಲೇ ಬ್ಯಾಂಗ್ಳೂರಲ್ಲಿ ಅವರು ನೆಲೆ ನಿಂತಿದ್ದಾರೆ ಅಥವಾ ಅಲ್ಲಿ ವಾಸ್ತವ್ಯ ಇದ್ದಾರೆ. ಬ್ಯಾಂಗ್ಳೂರಿನವರ ಮನೆಗೆ ನಾನು ಹೋಗಿದ್ದೆ. ಆ ಕುಟುಂಬದ ರೋದನವನ್ನು, ಕುಟುಂಬದ ದುಃಖವನ್ನು ಬಹುಶಃ ಯಾರಿಂದಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಒಬ್ಬನೇ ಒಬ್ಬ ಮಗ, 1 ವರ್ಷ 10 ತಿಂಗಳಿಂದ ಮದುವೆ ಆಗಿದೆ, ಆಕೆಯೂ ಮನೆಯಲ್ಲಿದ್ದಳು. ಅಂಥ ಒಬ್ಬ ಮಗನನ್ನು ಕಳ್ಕೊಂಡದ್ದು, ಆದರೂ ಒಂದು ಧೈರ್ಯ ಅವರಿಗೆ. ಏನು ನನ್ನ ಮಗ ಏನು ಆಸೆ ಇತ್ತು ದೇಶಕ್ಕಾಗಿ, ಆತ ಸಮರ್ಪಣೆ ಆದ ಅಂತ ಹೇಳಿದರು ನನ್ನ ಹತ್ರ. ಹಾಗಾಗಿ ಇವತ್ತು ದೇಶಕ್ಕಾಗಿ ಬಲಿದಾನಾದಂಥ ಪ್ರಾಂಜಲ್, ಅವನು ಮತ್ತು ಅವನ ಜತೆಯಲ್ಲಿ ಈ ದೇಶಕ್ಕಾಗಿ ಬಲಿದಾನಾದಂತಹ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್ ಬಿಸ್ಟ್ ಮತ್ತು ಪ್ಯಾರಾ ಟ್ರೂಫರ್ ಸಚಿನ್ ಲಾರಾ, ಈ 5 ಜನರ ಕುಟುಂಬಕ್ಕೂ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಅವರ ಕುಟುಂಬಕ್ಕೆ ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ. ಅದರ ಜತೆ ಜೊತೆಗೆ ಮಾನ್ಯ ಸಭಾಧ್ಯಕ್ಷರು, ನೀವು ನಮ್ಮ ಜಿಲ್ಲೆಯವರೇ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಿಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡೋದು ಅಂತ ಹೇಳಿದರೆ, ಪ್ರಾಂಜಲ್ರವರ ಹೆಸರು ಶಾಶ್ವತವಾಗಿ ಉಳಿಬೇಕು. 29 ವರ್ಷದೊಬ್ಬ ಹುಡುಗ, ಅದಕ್ಕಾಗಿ ನಮ್ಮ ಸರ್ಕಾರ ಆತನ ಹೆಸರಲ್ಲಿ ಯಾವುದಾದ್ರೂ ಶಾಶ್ವತವಾಗಿ ಆತನ ಹೆಸರು ಅಜರಾಮರಾಗಿ ಉಳಿಯುವ ಹಾಗೆ ಏನಾದರೂ ಒಂದು
ವ್ಯವಸ್ಥೆಯನ್ನು ಯಾವುದಕ್ಕಾದರೂ ಆತನ ಹೆಸರನ್ನು ಇಡಬೇಕು ಅಂತ ಈ ಸದನದ ಮೂಲಕ ನಾನು ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಯರೆಡ್ಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇತ್ತೀಚೆಗೆ ನಿಧನರಾಗಿರುವಂಥ ಹಲವಾರು ಗಣ್ಯರು ಹಿರಿಯರು ಇವರೆಲ್ಲರ ವಿಚಾರದಲ್ಲಿ ಈ ವಿಧಾನಸಭೆ ಅಧಿವೇಶನದಲ್ಲಿ ಸಂತಾಪ ಸೂಚನೆಯನ್ನು ತಂದಿರೋದನ್ನು ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರ ಬಗ್ಗೆ ಮಾತನಾಡಿದ್ದಾರೆ ಹಲವಾರು ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಹಿರಿಯ ಸದಸ್ಯರು ಅವರ ವಿಚಾರದಲ್ಲಿ ಮಾತನಾಡಿದ್ದಾರೆ. ನನಗೂ ಕೂಡ ಡಿ ಬಿ ಚಂದ್ರೇಗೌಡರು ಅತ್ಯಂತ ಆತ್ಮೀಯರು. ಅವರ ಮತ್ತು ನನ್ನ ಸಂಬಂಧ ಬಹಳ ಅನ್ಯೋನ್ಯವಾಗಿತ್ತು. ನಾನು ಮೊದಲು 1985ರಲ್ಲಿ ವಿಧಾನಸಭೆಗೆ ಮೊದಲೇ ಸಲ ಆಯ್ಕೆಯಾಗುವಂಥ ಹಿಂದಿನ ಸಂದರ್ಭದಲ್ಲಿ ಅವರು ನರಗುಂದದಲ್ಲಿ ನಡೆದಂಥ ಒಂದು ರೈತರ ವಿಚಾರದಲ್ಲಿ ಬೆಂಗಳೂರುವರೆಗೆ ಕಾಲ್ನಡಿಗೆ ನಡೆದು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ದು. ಅವ್ರ ವಿಚಾರದಲ್ಲಿ ಪ್ರಭಾವಿತರಾಗಿದ್ದೆವು ನಾವು. ಆಗಿ ಅವ್ರಿಗೆ ಹಿಂದೆ ಕ್ರಾಂತಿರಂಗ ಸೇರಿದಾಗ ನಾವೆಲ್ಲ ಕ್ರಾಂತಿರಂಗ ಸೇರಿದ್ವಿ, ಅವ್ರ ಜೊತೆಗೆ ಅಬ್ದುಲ್ ನಜೀರ್ ಸಾಹೇಬರು ಅವರೆಲ್ಲರ ಜೊತೆಗೆ ನಾವೆಲ್ಲ ಬಂಗಾರಪ್ಪನವ್ರ ಜೊತೆಗೆ. ಹೀಗಾಗಿ ಅವ್ರ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೆ. ಮುಂದೆ ನಾವು 85ರಲ್ಲಿ ಪ್ರಥಮ ಬಾರಿ ಶಾಸಕನಾದಾಗ ನಮಗೆ ವಿಧಾನಸಭೆಯ ಕಲಾಪಗಳ ಬಗ್ಗೆ, ಮಾತಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ತಿಳುವಳಿಕೆಗಳನ್ನು ಕೊಡ್ತಾ ಇದ್ರು. ತದನಂತರ 1989ರಲ್ಲಿ ನಾನು ಆಯ್ಕೆಯಾದೆ ಮತ್ತೆ ಎರಡನೇ ಬಾರಿಗೆ. ಅವರು ಲೀಡರ್ ಆಫ್ ದ ಅಪೋಸಿಷನ್, ಐ ಆಮ್ ದ ಚೀಫ್ ವಿಪ್ ಆಫ್ ದಿ ಅಪೋಸಿಷನ್. ಹೀಗಾಗಿ ಪ್ರೊಸೀಜರ್ಸನ್ನು ಇದನ್ನು ಎಲ್ಲನ ಕಾನೂನು ಹೇಗೆ ನಾವು ನಿರೂಪಿಸಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದರು. ಯಾಕೆ ಈ ಮಾತು ಹೇಳ್ತೇನೆಂದರೆ, ಭಾಳಷ್ಟು ಜನ ನಾವು ಶಾಸಕರಾಗ್ತೇವೆ, ಭಾಳಷ್ಟು ಜನ ನಾವು ಮಂತ್ರಿಗಳಾಗ್ತೇವೆ, ಪ್ರೊಸೀಜರ್ನ ಫಾಲೋ ಮಾಡೋದಿಲ್ಲ, ಹೇಗೆ ನಡ್ಕೋಬೇಕು ಸದನದಲ್ಲಿ ಅಂತ ಕಲಿಯೋದಿಲ್ಲ. ಅದಕ್ಕೆ ಅವ್ರು ಕಲಿಸ್ತಿದ್ರು. ಸಭಾಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮಂತ್ರಿಗಳಾಗಿ, ಒಬ್ಬ ಸಂಸದೀಯ ಒಳ್ಳೆಯ ಪಟುವಾಗಿ, ಕಾನೂನು ಪಂಡಿತರಾಗಿ ಸಮಾಜ ಸೇವೆಯನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು, ಆದರೆ ನಿಧನ ಯಾರೂ ನಿಲ್ಲಿಸ್ಲಿಕ್ಕಾಗಲ್ಲ, ನಮ್ಮನ್ನು ಅಗಲಿದ್ದಾರೆ. ಈಗ ಅವರ ವಿಚಾರದಲ್ಲಿ ನಾವೆಲ್ಲರೂ ಸಾಂಪ್ರದಾಯಿಕವಾಗಿ ಮಾತಾಡ್ತೇವೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆಯಿತು, ಸರಿ ಅವರವರ ಇದು. ಆದರೆ ನಾನು ತಮ್ಮ ಮುಖಾಂತರ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ, ಅವರ ವಿಚಾರದ ಬಗ್ಗೆ ಒಂದು ಲೆಜಿಸ್ಲೇಚರಿಂದ ಒಂದು ಸ್ಪೆಷಲ್ ಬುಕ್ಕನ್ನು ತರಬೇಕು, ಪುಸ್ತಕವನ್ನು. ಅವ್ರ ವಿಚಾರಗಳು ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು, ಓದಬೇಕು. ಅವ್ರು ಮಾಡಿದಂಥ ಒಳ್ಳೆಯ ಭಾಷಣಗಳು, ಅವರು ಒಳ್ಳೆಯ ಹೋರಾಟ ಮಾಡಿದಂಥ ವಿಚಾರಗಳು, ಅವರು ತಮ್ಮ ಆಟೋಬಯೋಗ್ರಫಿ ತಂದಿದ್ದಾರೆ, ನಾನು ನೋಡಿದೆ ಅದನ್ನು. ಆದರೆ ನಾವು ವಿಧಾನಸಭೆಯಿಂದ ಅಧಿಕೃತವಾಗಿ ತಂದರೆ ಅದಕ್ಕೆ ಭಾಳ ಮನ್ನಣೆ ಸಿಗ್ತದೆ. ಅದರ ಬಗ್ಗೆ ವಿಧಾನಸಭೆಯ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸಭಾನಾಯಕರು ಮತ್ತು ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಒಳ್ಳೆಯ ಪುಸ್ತಕವನ್ನು ಅವ್ರ ಬಗ್ಗೆ ತರಬೇಕು ಅಂಥೇಳಿ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಅದರ ಜೊತೆಗೆ ಅಧ್ಯಕ್ಷರೇ, ಈಗಾಗಲೇ ಸಾಕಷ್ಟು ವಿಚಾರಗಳು ಅದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಶ್ರೀರಂಗದೇವರ ಎಲ್ಲರೂ ನಮ್ಮ ಜಿಲ್ಲೆಯವರು, ಭಾಳ ಒಳ್ಳೆಯ ಸಜ್ಜನ ವ್ಯಕ್ತಿ. ನನ್ನ ಜೊತೆಗೆ ಅವರು ಒಂದು 3 ಸಾರಿ MLA ಆಗಿದ್ದರು, ಅಂದರೆ 5 ಸಾರಿ ಅವರು MLA, ನನ್ನ ಜೊತೆಗೆ ಒಂದು 3 ಸಾರಿ MLA ಆಗಿದ್ದರು. ಅವ್ರನ್ನ ಭಾಳ ಸರಳವಾಗಿದ್ದಂಥ ಒಳ್ಳೆಯ ವ್ಯಕ್ತಿ, ರಾಜಮನೆತನದಿಂದ ಬಂದಿದ್ದರೂ ಕೂಡ ಹಲವಾರು ಪ್ರಮುಖ ಮುಖಂಡರು, ಪ್ರಮುಖ ಸದಸ್ಯರು ಮಾತನಾಡಿದಾಗೆ ಸರಳ ಮತ್ತು ಅತ್ಯಂತ ಸಜ್ಜನ ವ್ಯಕ್ತಿ. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕಿದ್ದೇನೆ. ಅಧ್ಯಕ್ಷರೇ, ಅವರು ಮಂತ್ರಿಗಳಾಗಿದ್ದರು, ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ. ಶ್ರೀನಿವಾಸ್, ತುಂಗಭದ್ರಾ ಡ್ಯಾಮನ್ನು ಒಂದು ದಿವಸ ನನ್ನ ಕುಟುಂಬದ ಜೊತೆಗೆ ಅಲಾಂಗ್ ವಿತ್ ಮೈ ವೈಫ್ ಐ ಸ್ಟೇಡ್ ಇನ್ ಎ ಗೆಸ್ಟ್ ಹೌಸ್. ರೂಮ್ ನಂಬರ್ 1 ಯಾವಾಗಲೂ
ಮಂತ್ರಿಗಳಿಗೆ ಇಟ್ಟಿರ್ತಾರೆ. ನನಗೆ ಯಾವುದೋ ಒಂದು ರೂಮ್ ನಂಬರ್ ಟೂನೋ ರೂಮ್ ನಂಬರ್ ತ್ರೀ ಕೊಟ್ಟಿದ್ರು. ಆ ಮಂತ್ರಿಗಳು ಬಂದ ತಕ್ಷಣ ಈ ರೂಮಲ್ಲಿ ಯಾರು ರಾಯರೆಡ್ಡಿ ಅವರು ಇದ್ದಾರೆ ಅಂದ್ಕೊಂಡು ನನ್ನ ರೂಮಿಗೆ ಬಂದರು. ನನ್ನ ಹೆಂಡತಿ ಮೈ ವೈಫ್ ವಾಸ್ ದೇರ್. ಅವ್ರು ನೋಡಿದ್ದಾರೆ ನೀವ್ಯಾಕೆ ಇಲ್ಲಿದ್ದೀರಿ, ನೀವು ನನ್ನ ರೂಮಿಗೆ ಬನ್ನಿ ಅಂಥೇಳಿ ಬಲವಂತ ಮಾಡಿ ಆ ರೂಮ್ ನಂಬರ್ ಒನ್ನಿಗೆ ಕರ್ಕೊಂಡು ಹೋದರು. ಯಾಕೆ ಇಲ್ಲಿ ಕರ್ಕೊಂಡು ಬಂದರೆ, ಏ ಯು ಕಮ್ ವಿತ್ ಅ ಫ್ಯಾಮಿಲಿ, ಏನು ರೀ ನೀವು ಕುಟುಂಬದ ಜೊತೆಗೆ ಬಂದಿದ್ದೀರಿ, ದೊಡ್ಡ ರೂಮ್ ಇರಲಿ ಅಂಥೇಳಿ ಎಷ್ಟು ಸಜ್ಜನಿಕೆಯಿಂದ ಕೈ ಹಿಡಿದು ಕಳ್ಕೊಂಡು ಹೋದ ನನಗೆ ಶಾಕ್ ಆಯ್ತು. ನನಗೆ ವಾಟ್ ಎ ಮ್ಯಾನ್ ಈಸ್ ಅಂತ. ಅದಕ್ಕೆ ಯಾಕೆ ಈ ಉದಾಹರಣೆ ಹೇಳಿದಂದ್ರೆ ಎಲ್ಲರೂ ಸಜ್ಜನರು ಎಷ್ಟು ಸರಳಿದ್ದಾರೆ ಅನ್ನೋದ್ರ ಸಲುವಾಗಿ ಇದೊಂದು ನನಗೆ ಆದಂಥ ಅನುಭವದ ಉದಾಹರಣೆ ಹೇಳಿದೆ. ಭಾಳ ಸಜ್ಜನ ವ್ಯಕ್ತಿ ಅವರು ನಮ್ಮನ್ನು ಅಗಲಿದ್ದಾರೆ. ಅದೇ ಥರ ವೆಂಕಟೇಶಪ್ಪನವರು, ಶ್ರೀಕಾಂತ್ ಭೀಮಣ್ಣವರು, ವಿಲಾಸ್ ಅಲ್ಮೇಲ್ಕರ್ ಅವರು, ಆಚಾರ್ಯವರು ಮತ್ತು ವೀರ ಯೋಧರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಸಂತಾಪವನ್ನು ವ್ಯಕ್ತಪಡಿಸಿ ಅವರ ಕುಟುಂಬಕ್ಕೆ ಅವರ ಅಗಲಿದ ಧೈರ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಾವೇನು ಮಂಡಿಸಿದಂಥ ಸಂತಾಪ ಸೂಚಕ ಇದಕ್ಕೆ ನನ್ನ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾ ಮಾನ್ಯ ಚಂದ್ರೇಗೌಡರ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಮತ್ತು ಸಿದ್ದರಾಮಯ್ಯನವರು, ದೇಶಪಾಂಡೆ ಅವರು ಮೊದಲನೇ ಸಲ ಶಾಸನಸಭೆಗೆ ಬಂದಾಗ ಅವತ್ತು ಚಂದ್ರೇಗೌಡರು ಕ್ರಾಂತಿರಂಗಲದಿಂದ ಗೆದ್ದು ಸದನದಲ್ಲಿ ಬಂದಿದ್ದರು. ಅವರನ್ನು ಸಭಾಧ್ಯಕ್ಷರನ್ನಾಗಿ ಅವತ್ತು ನಿರ್ಣಯ ಆಯಿತು. ಆ ಒಂದು ಅವರ ನಿಮ್ಮ ಸ್ಥಾನದಲ್ಲಿ ಅವರು ಕೂಡ ಕೂತಿದ್ದರು. ನನಗೆ ಸೌಭಾಗ್ಯ ಅಂಥೊಬ್ಬ ವಾಗ್ಮಿ ಮತ್ತು ಸಂಸದೀಯ ಪಟು, ಒಬ್ಬ ಸಮರ್ಥ ಸಭಾಧ್ಯಕ್ಷರಾಗಿ ನಮಗೆ ಕೆಲಸ ಮಾಡಿಕೊಟ್ರು. ಇವತ್ತು ಕೂಡ ಆ ನೆನಪನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಅಧ್ಯಕ್ಷರೇ, ಭಾಳ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ಮೊನ್ನೆ ಚಂದ್ರೇಗೌಡರಿಗೆ ಉತ್ತರ ಕರ್ನಾಟಕದ ಜೊತೆಗೆ ಭಾಳ ಅನನ್ಯವಾದಂಥ ಸಂಬಂಧ ಇತ್ತು. ಕಾರಣ ಅಂತಂದರೆ ಅವರು ಬೆಳಗಾವಿಯಲ್ಲಿ ಲಾ ಕಾಲೇಜ್ ಓದಿದ್ರು. ಆ ಕಾರಣಕ್ಕಾಗಿ ಅವರಿಗೆ ಅನೇಕ ಜನ ಸ್ನೇಹಿತರು, ಇವತ್ತು ಸಂಪರ್ಕ ಅವರಿಗಿತ್ತು. ಒಂದು ಸಲ ಡಾಕ್ಟರ್ ಎಂ ಪಿ ನಾಡಗೌಡರು ಚುನಾವಣೆಯಲ್ಲಿ ನಾನು ಅವರು ಬಂದಾಗ ಹೋದಲ್ಲೆಲ್ಲ ನಮ್ಮ ಚಂದ್ರೇಗೌಡರು ಅವರಿಗೆ ಸ್ನೇಹಿತರು ಸಿಗ್ತಾಯಿದ್ರು, ಅವರಿಗೆ ಪರಿಚಯಸ್ಥರು ಸಿಗ್ತಾಯಿದ್ರು. ಹೀಗಾಗಿ ಇವತ್ತೇನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ, ಇದು ಸಾಂದರ್ಭಿಕವಾಗಿ ನನಗೆ ಸೂಚನೆ ಕೂಡ ತಂದಿದ್ದೀರಿ. ಬೆಳಗಾವಿಗೂ ಮತ್ತು ಚಂದ್ರೇಗೌಡರಿಗೂ ಭಾಳ ಅನನ್ಯವಾದಂಥ ಸಂಬಂಧ ಸಂಪರ್ಕ ಇತ್ತು ಅನ್ನೋದನ್ನು ನಾನು ನೆನಪು ಮಾಡಿಕೊಡ್ತಾ ಇದ್ದೀನಿ. ಏನು ಅವತ್ತು ನಾವು ವಿದ್ಯಾರ್ಥಿ ಚಳವಳಿಯಲ್ಲಿ ಇದ್ದೀವಿ 74ರಲ್ಲಿ, ಆವಾಗ ಚಂದ್ರೇಗೌಡರು ದೇವರಾಜ ಅರಸು ನಾಯಕತ್ವದಲ್ಲಿ ಆ ಒಂದು ರೈತರ ಜಾಥಾವನ್ನು ಬೆಂಗಳೂರಿಗೆ ತಂದಾಗ ನಾವು ನೋಡಲಿಕ್ಕೆ ಹೋಗಿದ್ದೀವಿ. ಭಾಳ ಚಿಕ್ಕ ವಯಸ್ಸಿನಲ್ಲಿದ್ದೆವು. ಹೆಗಲ ಮೇಲೆ ಕಂಬಳಿ ಹಾಕಿ ಒಂದು ನೇಗಿಲು ಇಟ್ಕೊಂಡು ಲಕ್ಷಾಂತರ ಜನರನ್ನು ಕರ್ಕೊಂಡು ಆ ಮೆರವಣಿಗೆಯಲ್ಲಿ ಬಂದದ್ದು ಇವತ್ತು ಕೂಡ ಕಂಡಲ್ಲಿ ಇವತ್ತು ಮರಲಿಕ್ಕೆ ಸಾಧ್ಯತೆ ಇಲ್ಲ. ಚಂದ್ರೇಗೌಡರದ್ದು ಒಂದು ವೈಶಿಷ್ಟ್ಯ ಅಂತಂದರೆ ಭಾಷೆ ಮೇಲೆ ಭಾಳ ಪ್ರಭುತ್ವ ಇತ್ತು. ಕನ್ನಡ ಭಾಷೆ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಆ ಭಾಷೆ ಮೇಲೆ ಪ್ರಭುತ್ವ ಇತ್ತು. ಮತ್ತು ಅವರ ಕಂಠ ಮಾಧುರ್ಯ ಕೂಡ ಅಷ್ಟೇ ಪ್ರಭಾವಿತವಾಗಿತ್ತು. ಅವರು ಮಾತನಾಡಿದರೆ ಒಂದು ಸದನದ ಮೇಲೆ ಪ್ರಭಾವ ಬೀಳುವಂಥ ಒಂದು ಕಂಠ ಚಂದ್ರೇಗೌಡರದಿತ್ತು. ಚಂದ್ರೇಗೌಡರ ಹತ್ರ ಇನ್ನೂ ಅನೇಕ ವೈಶಿಷ್ಟ್ಯತೆಗಳನ್ನು ನಾನು ಕಂಡಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಚಂದ್ರೇಗೌಡರು ನಮ್ಮನ್ನು ಅಗಲಿದ್ದಕ್ಕೆ ಒಬ್ಬ ಸಂಸದೀಯ ಪಟುಗಳನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನೋಂಥ ದುಃಖ ಮನೋಭಾವನೆ ಬರ್ತಾ ಇದೆ. ಹಾಗಾಗಿ ಚಂದ್ರೇಗೌಡರಿಗೆ ನಾನು ಮನಃಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇನ್ನು ಅನೇಕ ಜನ ಶ್ರೀರಂಗರಾಯಲು, ವೆಂಕಟೇಶಪ್ಪ, ವಿಲಾಸ್ ಬಾಬಾ, ಒಂದು ನಮ್ಮ ಅಲ್ಮೇಲ್ಕರ್, ಶೆಟ್ಟಪ್ಪ ಭೀಮಣ್ಣವರು, ಆಚಾರ್ಯರು, ಅದು ವಿಶೇಷವಾಗಿ ವೀರ ಯೋಧರು ಏನು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಶ್ರದ್ಧಾಂಜಲಿ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮಯ್ಯವರು ಲಾಸ್ಟ್. ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಹೆಮ್ಮೆಯ ರಾಜಕಾರಣಿ, ಸರಳ ಸಜ್ಜನ ರಾಜಕಾರಣಿ, ಕರ್ನಾಟಕದ ಈ ಎರಡೂ ಸದನದ ವಿರೋಧ ಪಕ್ಷದ ನಾಯಕರಾಗಿ, ಈ ಸದನದ ಸಭಾಧ್ಯಕ್ಷರಾಗಿ, ಕೇಂದ್ರದ ಎರಡೂ ಸದನದ ಸದಸ್ಯರಾಗಿ
ಸೇವೆ ಸಲ್ಲಿಸಿದಂತ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಎಮ್ಮೆಯ ಪುತ್ರರಾಗಿರತಕ್ಕಂತ ದಿವಂಗತ ಡಿಬಿ ಚಂದ್ರೇಗೌಡರು 7/11/2023 ರಂದು ನಮ್ಮನ್ನು ಅಗಲಿದ್ದು ಅವರ ನಿಧನಕ್ಕೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಬಹುಶಃ ಈ ಸದನದಲ್ಲಿ ಈಗಾಗಲೇ ಎಲ್ಲ ಹಿರಿಯರು ಅವರ ಬಗ್ಗೆ ಹೆಚ್ಚು ಮಾತನಾಡಿರೋದ್ರಿಂದ ಅವರ ಬಗ್ಗೆ ಹೆಚ್ಚು ಮಾತನಾಡುವಂತದ್ದಿಲ್ಲ ನಾನು 2000ನೇ ಇಸವಿನಲ್ಲಿ ಚಿಕ್ಕಮಗಳೂರು ನಗರಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಅವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅವರು ಚಿಕ್ಕಮಗಳೂರು ನಮ್ಮ ನಗರಸಭೆ ಪುರಸಭೆಯಲ್ಲಿ 1971ರಲ್ಲಿ ನಗರಸಭೆಗೆ ಸ್ಪರ್ಧೆ ಮಾಡಿ ನಂತರ ಲೋಕಸಭೆಗೆ ಸ್ಪರ್ಧೆ ಮಾಡಿ ಆಯ್ಕೆಯಾಗಿ 77ರಲ್ಲಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಅವರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಇಡೀ ಚಿಕ್ಕಮಗಳೂರು ಜಿಲ್ಲೆನ ದೇಶದಲ್ಲಿ ಗುರುತಿಸುವಂಥ ಕೆಲಸವನ್ನು ಅವತ್ತು ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ದಿವಂಗತ ಡಿ ಬಿ ಚಂದ್ರೇಗೌಡರವರು. ಭಾಳ ಸರಳ ಸಜ್ಜನ ರಾಜಕಾರಣಿಯಾಗಿದ್ದರು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇವತ್ತು ಪ್ರಸ್ತುತ ಇರತಕ್ಕಂಥ ಹಲವಾರು ರಾಜಕಾರಣಿಗಳನ್ನು ಬೆಳೆಸಿದಂಥ ಕೀರ್ತಿ ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರವರಿಗೆ ಸಲ್ಲಬೇಕು. ಹಾಗಾಗಿ ಅವರು ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಹಿರಿಯರು ಅವರ ಸಲಹೆಗಳನ್ನು ಕೇಳ್ತಾ ಇದ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನಿಧನದಿಂದ ಉಂಟಾಗಿರ್ತಕ್ಕಂಥ ಅಗಲಿಕೆ ನೋವನ್ನು ಅವರ ಕುಟುಂಬಕ್ಕೆ ಭರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಂತಾಪ ಸೂಚಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಭಾಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ವಿಶೇಷವಾಗಿ ಇವತ್ತು ಹಿರಿಯರಾದ ಮುತ್ಸದಿ ರಾಜಕಾರಣಿಗಳಾದ ಡಿ ಬಿ ಚಂದ್ರೇಗೌಡ ಸರ್ ಅವರ ಸಾವಿಗೆ ಸಂತಾಪ ಸೂಚನೆ ಮಾಡಲಿಕ್ಕೆ ಬಯಸ್ತೀನಿ. ನಾನು ಮೂಡಿಗೆರೆ ಶಾಸಕಿಯಾಗಿ ಇದು ನನ್ನ ಕರ್ತವ್ಯ. ಯಾಕಂದರೆ ಅವರು ಮೂಡಿಗೆರೆ, ಮೂಲತಃ ಮೂಡಿಗೆರೆಯವರು. ಅವರು ರಾಜಕಾರಣ ಎಲ್ಲೇ ಮಾಡಿರಬಹುದು, ಆದರೆ ಅವರು ಹುಟ್ಟಿ ಬೆಳೆದಿದ್ದು ಸಿದ್ದು ಸಹೋದರ. ಸಂತಾಪ ನಡೀತಾ ಇದೆ, ಬೇರೆ ಸಮಯದಲ್ಲಿ ತೊಂದರೆ ಇಲ್ಲ. ಇದಕ್ಕೆ ಸಂತಾಪಕ್ಕೆ ಒಂದು ಮೌಲ್ಯವಿಲ್ಲದಂತೆ ಮಾಡ್ತಾರಲ್ಲ, ಯಾಕೆ? ಡಿ ಬಿ ಚಂದ್ರೇಗೌಡ ಸರ್ ಎಲ್ಲಾದರೂ ರಾಜಕಾರಣ ಮಾಡಿರ್ಬೋದು, ಆದರೆ ಅವರು ಮೂಲತಃ ಮೂಡಿಗೆರೆಯವರು. ಅವರು ಹುಟ್ಟಿ ಬೆಳೆದಿದ್ದು ಅದಲ್ದಲೆ ಅವರ ಕೊನೆ ದಿನಗಳನ್ನ ಅವರು ಇದ್ದಿದ್ದೆ ಮೂಡಿಗೆರೆಯಲ್ಲಿ. ಅದಲ್ದಲೆ ಒಂದು ರೀತಿ ನಾನು ಇವತ್ತು ಸದನದಲ್ಲಿ ನಿಂತಿದ್ದೇನೆ ಅಂದರೆ ಅವರು ಕಾರಣಕರ್ತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೇರವಾಗಿ ಕಾರಣಕರ್ತರು ಅಲ್ಲ, ಇಂಡೈರೆಕ್ಟ್ ಆಗಿ ಕಾರಣಕರ್ತರು. ಯಾಕಂದರೆ ನನ್ನ ತಾಯಿ ಶ್ರೀಮತಿ ಮೋಟಮ್ಮನವ್ರನ್ನ ರಾಜಕಾರಣಕ್ಕೆ ಆಗ 77-78 ಇಸವಿಯಲ್ಲಿ ಒಂದು ದಲಿತ ಮಹಿಳೆಗೆ ಅವಕಾಶ ಮಾಡಿಕೊಟ್ಟಿದ್ದ ಏಕೈಕ ರಾಜಕಾರಣಿ ಅಂದರೆ ಅವರು ಡಿ ಬಿ ಚಂದ್ರೇಗೌಡ ಸರು. ಸೊ ನಾನು ಅವರ ಬಗ್ಗೆ ವಿಶೇಷವಾಗಿ ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ಕುಟುಂಬಕ್ಕೂ ಅವರಿಗೂ ತುಂಬ ಆಳವಾದ ಸಂಬಂಧ. ಯಾವತ್ತು ನನ್ನ ತಾಯಿಗೂ ಅವರಿಗೂ ಒಂದು ಗುರು ಶಿಷ್ಯನ ಸಂಬಂಧ. ಅವರು ಬೇರೆ ಪಕ್ಷಕ್ಕೆ ಹೋಗಿದ್ರೇನು ಅವರು ಆ ಸಂಬಂಧನ ಇಟ್ಕೊಂಡು ಬಂದರು. ನಾನು ಇಲ್ಲಿ ಸದನಕ್ಕೆ ಪ್ರವೇಶ ಆಗೋಕ್ಕಿಂತ ಮುಂಚೆನೂ ಅವರ ಆಶೀರ್ವಾದ ತಗೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಅದಲ್ದಲೆ ನಮ್ಮ ರಾಜಕಾರಣದ ಇತಿಹಾಸ ಬದಲಾಯಿಸಿದ ಒಂದು ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಏನು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಇಂದಿರಾ ಗಾಂಧಿಗೆ ಅವರು ಏನು ಅವಕಾಶ ಮಾಡಿಕೊಟ್ರು ಅದರಿಂದ ರಾಜಕೀಯ ಇತಿಹಾಸನೇ ಬದಲಾಯಿತು. ಅದಕ್ಕೆ ನಾವು ಅವರ ಸ್ಮರಣೆಯನ್ನು ನಾವು ಮಾಡಬೇಕಾಗತ್ತೆ. ಅದಲ್ದಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಅವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಅವರಿಗೆ ಸಂಪೂರ್ಣ ಗೌರವ ಸಲ್ಲಿಸಿದೆ. ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಮೂಡಿಗೆರೆ ಶಾಸಕಿಯಾಗಿ. ಅದಲ್ದಲೆ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಸಂತಾಪ ಸಲ್ಲಿಸ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಧ್ಯಕ್ಷರೇ. ಈಗ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕಂತ ತಮ್ಮಲ್ಲಿ ಕೋರ್ತೇನೆ.
ಈಗ ಈಗ ಸದ ಸರ್ಕಾರದ ಪರವಾಗಿ ಒಂದು ಹೇಳಿಕೆ ಮಾಡೋದಿದೆ ಸ್ವಲ್ಪ ಆಯ್ತಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ ನೀವು ನಮ್ ಆಯ್ತು ಮಾತಾಡಿ ಮಿನಿಸ್ಟರ್ ನಂದು ಮಾತಾಡಿ ಗೊತ್ತೇ ಆಯ್ತು ಅವ್ರು ಮಾತಾಡಿ ಮತ್ತೆ ನೀವು ಮಾತಾಡಿ ಅಲ್ಲ ನಂದು ಆಯ್ತು ನೀವು ನಮ್ಗೆಲ್ಲ ಬುದ್ಧಿ ಅಲ್ಲದೆ ನಮ್ಗೆ ಗೊತ್ತಿದೆ ಮಿನಿಸ್ಟರ್ ಮಾತಾಡ್ಲಿ ನೀವೆಲ್ಲರಿಗೆ ಬುದ್ಧಿ ಗೊತ್ತಿದೆ ಮಿನಿಸ್ಟರ್ ಟಾಕ್ ಒಂದ್ಸೆಕೆಂಡ್ ಏನಿಲ್ಲ ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಪರವಾಗಿ ಒಂದು ಹೇಳಿಕೆ ಮಾಡೋದಿದೆ ತಾವು ಸಮಯಾವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೆ ಈಗ ಒಂದು ಸನ್ಮಾನ್ಯ ಅಧ್ಯಕ್ಷ ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀರಿ ಆಯ್ತು ಈಗ ಯಾವುದೇ ಕುರಿಗ ಸಂತಾಪ ನಡೀತಾ ಇದೆ ನಡೆದಷ್ಟೇ ಅದಕ್ಕೆ ಒಂದು ಈಗ ಪ್ರಶ್ನೋತ್ತರ ಆದ ಹೌದು ಅಶೋಕ್ ರಾಯರೆಡ್ಡಿ ಅವರೇ ಗಜೆಟ್ ನೋಟಿಫಿಕೇಶನ್ ಆಗಿದೆ ಆದೇಶ ಕೂಡ ಬಂದಿದೆ ಈ ರಾಜ್ಯದ ಎಲ್ಲ ಮಕ್ಕಳಿಗೂ ಮತ್ತು ಜನರಿಗೆ ಕೂಡ ಇವತ್ತು ಪ್ರತಿಪಕ್ಷ ನಾಯಕರು ಅಶೋಕ್ ಅಂತ ಇಲ್ಲಿ ಗೊತ್ತಿದೆ ನಿಲ್ಲ ಮಾತಾಡೋದು ಕೇಳಿಲ್ಲ ಸ್ವಲ್ಪ ಗಡಿ ಮಾಡಬೇಡಿ ಇದರಲ್ಲಿ ಆಯಿತಾ ನಾವು ಕೂಡ ಅವರನ್ನು ಅಭಿನಂದಿಸಲಿಕ್ಕಿದೆ ಅದು ಈ ಸಂತ ನಮ್ಮ ಸಂತಪಾದ ನಂತರ ಕ್ವಶನ್ ಅವ್ರ ಮುಂಚೆ ಅದನ್ನು ಅವನು ವಿವರ ಮಾಡಿ ಅಭಿನಂದಿಸುವಂಥ ವಿಚಾರ ಇರುತ್ತೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅದಕ್ಕಾಗಿ ಈಗ ಸಂತಾಪ ಸೂಚನೆ ಆದಷ್ಟೇ ನಾನೀಗ ಬಹುಶಃ ನೆಕ್ಸ್ಟ್ ಈಗ ಸದನವನ್ನು ಮೂರು ಕಾಲಕ್ಕೆ ಮುಂದಿಡ್ತೇವೆ ಬಿ ಎಸ್ ಸಿ ಮೀಟಿಂಗ್ ಇದೆ ತದನಂತರ ನಾವು ಬಹುಶಃ ಕ್ವಶನ್ ಅವರ್ ಮತ್ತು ಸಾರಿ ಸ್ಟೇಟ್ ಸನ್ಮಾನ್ಯ ಸಭಾ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಏನು ಹೇಳಿಕೆ ಮಾಡಬೇಕು ಅಂತ ಈಗ ತಮ್ಮ ಪರವಾನಗಿ ಕೇಳಿದ್ರಲ್ಲ ಅದಕ್ಕಿಂತ ಮೊದಲೇ ನೀವು ಸದನ ಮತ್ತೆ ಕೂಡಿದಾಗ ಅವ್ರನ್ನ ಅಭಿನಂದಿಸಿ ಆಮೇಲೆ ಹೇಳಿ ಈಗ ಸದನವನ್ನು ಮೂರು ಕಾಲಕ್ಕೆ ಮುಂದೂಡಲಾಗಿದೆ ಬಿ ಎಸ್ ಸಿ ಮೀಟಿಂಗ್ ಇದೆ ದಯವಿಟ್ಟು ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಇವತ್ತು ಬಿ ಎಸ್ ಸಿ ಬರಬೇಕು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್